ಅಣ್ಣ, ನಾನು ತುಂಬಾ ದುರಾದೃಷ್ಟ ಅಂತ ಅಣ್ಣ. ಅವ್ರು ನನ್ ಕತ್ತಿ ಕಟ್ಟಿದ ತಾಳಿ ಅಣ್ಣ, ನನ್ ಬಾಳಿನ ಸುಖಾನಕ್ಕೊಂದು ನೇರಿನ ಹಗ್ಗ ಅಣ್ಣ. ಸಮಾಧಾನ ಮಾಡ್ಕೊಮ್ಮ ಸೀತಾ. ಹಾಗಣ್ಣ, ಸಮಾಧಾನ ಮಾಡ್ಕೊಳ್ಳಿ. ಅವ್ರು ದಿನ ಕುಡ್ದು ಮನೆಗೆ ಬರ್ತಾ ಇದ್ರು, ಆಗ್ಲೂ ಸುಮ್ಮನೆ ಇರ್ತಾ ಇತ್ತು. ಜೂಜಾಡ್ಕೊಂಡು ಎಲ್ಲಾನು ಕರ್ಕೊಂಡು ಮನೆಗೆ ಬರ್ತಾ ಇದ್ರು, ಆಗ್ಲೂ ಮೌನವಾಗಿರ್ತಾ ಇದ್ದೆ. ನನ್ನ ಹೊಡೆದು ಬಡ್ದು ಮೈನನ್ನ ಒಡೆದನ್ನ ಕಿತ್ಕೊಂಡು ಹೋದ್ರು, ಅದನ್ನೂ ಸಹಿಸ್ಕೊಂಡಿದ್ದೆ. ನನ್ನ ಸಹನೆಗೆ ಕೊನೆಗೆ ಸಿಕ್ಕಿದ ಪ್ರತಿಫಲ, ಅವರು ನನ್ನ ನನ್ನ ಕಣ್ಣನ್ನ ಬಿಟ್ಟು ನಮ್ಮ ಸಂಬಂಧನೇ ಹಾಕೊಂಡು ಹೊರಟೋಗ್ತಾರೆ. ನಮ್ಗೆ ಯಾರ ದಿಕ್ಕು ಹೇಳಲ್ಲ. ಸೀತಾ, ಯಾಕಮ್ಮ ಹಾಗಂತೀಯ? ನಾವೆಲ್ಲ ಇಲ್ವೇನು? ನಿಮ್ಮಣ್ಣ ಕೈ ಬಿಟ್ಟು ಬಿಡ್ತಾರೇನು? ನರಸಪ್ಪ ತಾನೇ ಎಷ್ಟು ದಿವಸ ಹೆಂಡತಿ ಮಗನ ಬಿಟ್ಟು ದೂರ ಇರ್ತಾನಮ್ಮ. ಕೈಲಿರೋ ಪುಡ್ಕಾಸ್ ಖರ್ಚಾದ ಮೇಲೆ ಹುಡುಕೊಂಡು ಬಂದೇ ಬರ್ತಾನೆ. ಅವ್ರು ಬರುವ ಹಾಗಿದ್ರೆ ಆರು ತಿಂಗಳಿಂದ ಒಂದು ಕಾಲದಲ್ಲಾದ್ರೂ ಬರಿತಾ ಇರ್ಲಿಲ್ವೇ? ಎಲ್ಲಿದ್ದಾರೋ, ಏನಾದ್ರು. ಸೀತಾ, ಈಗಾಗಲೇ ನಿಮ್ಮಣ್ಣಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ನಿನ್ ದುಃಖನೆಲ್ಲ ಕೇಳ್ತಾ ಇದ್ರೆ ಅವ್ರ ಕಾಯಿಲೆ ಇನ್ನು ಹೆಚ್ಚಾಗುತ್ತೆ. ಎಲ್ಲ ಸರಿ ಹೋಗುತ್ತೆ, ಧೈರ್ಯವಾಗಿರಮ್ಮ. ನೋಡಿ, ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಕೆಟ್ಟ ಕಾಯಿ, ಬಹಳ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಇವ್ರ ಮನ್ಸಿಗೆ ಯಾವ ವಿಧದ ನೋವು ಆಗ್ಬಾರ್ದು. ನೋಡಿ, ಈ ಮಾತ್ರೆ ಬರ್ದಿದ್ದೀನಿ, ತರಿಸ್ಕೊಡಿ. ನೀನು ಹೋಗಿ ಮಾತ್ರೆ ತಗೊಂಡ್ಬಾ. ಆ ಮಾತ್ರೆಯಿಂದ ನನಗೇನು ಉಪಯೋಗ ಆಗೋಲ್ಲ. ಯಾಕಣ್ಣ? ಉರಿದೋಗಿರೋ ಬತ್ತಿಗೆ ಎಣ್ಣೆ ಹಾಕಿದ್ರೆ ಏನಮ್ಮ ಪ್ರಯೋಜನ? ಯಾಕೆ ಹೀಗೆಲ್ಲ ಮಾತಾಡ್ ನನ್ನ ಹೊಟ್ಟೆ ಉರಿಸ್ತೀರಾ ಅಣ್ಣ? ಸುಮ್ಮನೆ ಕೆಟ್ಟ ಮಾತಾಡಿದ್ರೆ ನಾನು ಸಾಯ್ತೀನಿ ಅಂತ ನನಗೆ ಭಯ ಇಲ್ಲಮ್ಮ. ಆದ್ರೆ ನಿನಗೆ, ನಿನ್ನ ಮಗನಿಗೆ ಯಾರು ದಿಕ್ಕು ಅನ್ನೋದೇ ನನಗೆ ಯೋಚನೆ. ಅದಕ್ಕೋಸ್ಕರ ನಿನ್ನ ಮಗ ಕೆಟ್ಟೋಗೆ ನನ್ನ ಮಗಳ ಗೀತನ ಕೊಟ್ಟು ಮದುವೆ ಮಾಡಿಬಿಡಿ. ಇದರಿಂದ ನಿನಗೂ ಒಂದು ಆಶ್ರಯ ಆಗುತ್ತೆ, ನಮ್ಮ ಸಂಬಂಧನೂ ಉಳಿಯುತ್ತೆ. ಈ ನನ್ನ ಆಸೆನ ನೆರವೇರಿಸ್ಕೊಡ್ತೀಯಮ್ಮ? ಅಣ್ಣ, ಇಷ್ಟು ಚಿಕ್ಕ ಮಕ್ಕಳಿಗೆ ಮದುವೆನ? ಹೌದು, ಕೆಟ್ಟಗೂ ಗೀತನಿಗೂ ಮದುವೆ ಆದ್ರೇನೆ ನನ್ನ ಮನಸ್ಸಿಗೆ ಶಾಂತಿ. ನಾನು ಸತ್ತೋಗಿದ್ದೀನಿ ಅನ್ಕೊಂಡ್ಯ? ಅಪ್ಪನಾದ್ರು ಒಂದ್ ಮಾತು ಕೇಳಿದೆ, ಅರಿವಿನ ಹುಡುಗನ ಕೈಲಿ ನಿಮ್ಮ ಅಣ್ಣನ ನೋಡಿ ತಾಲಿ ಕಟ್ತಾ ಇದ್ಯಾ? ಯಾರು ಕೇಳಿ ಕೆಲಸ ಮಾಡಲಿ? ನರಸಪ್ಪ, ನಾನೇ ಮಾಡಿದ್ದು, ಇದಕ್ಕೆ ನಾನೇ ಆಸೆ ಪಟ್ಟಿದ್ದು. ಇದು ತಪ್ಪಾಗಿದ್ರೆ ಅದಕ್ಕೆ ನಾನೇ ಕಾರಣ, ನಾನೇ ಕಾರಣ. ನನಗೆ ಗೊತ್ತು ಈ ಮಸಾಜೆಲ್ಲ ನಿಂದೆ ಅಂತ. ಅವತ್ತು ನಾನು ನಿನ್ನ ಮನೆಗೆ ಬಂದಾಗ ನನ್ನ ಕುಡುಕ ಅಂದೆ, ಜೂಜುಕೋರ ಅಂದೆ, ಹೆಂಡತಿ ತಾತಾರ ಹೇಳಿ ಇಲ್ಲ. ಇವತ್ತು ಈ ಜೂಜುಕೋರನ ಮಗನೇ ನಿನಗೆ ಅಳಿಲಾಗಬೇಕಾಗುವಂತಲ್ಲ ನರಸಪ್ಪ. ಅವತ್ತಿನ ಸನ್ನಿವೇಶ ಆ ರೀತಿ ಇತ್ತು, ನಾನು ಮಾತಾಡ್ಬಿಟ್ಟೆ. ಅದನ್ನೇ ಮನಸ್ಸಲ್ಲಿಟ್ಕೊಂಡು ದ್ವೇಷ ಸಾಧಿಸ್ಬೇಡ, ಹಿಂದಿಂದೆಲ್ಲ ಮರೆತು ಬಿಡು. ಆಡಿದ ಮಾತು ಮರೆಯಕ್ಕೆ ನಾನು ನೀನಲ್ಲ, ಇವನು ನರಸಪ್ಪ. ನೋಡು, ನನ್ನ ಕುದುರೆ ಗೆದ್ದಿದೆ, ಇವತ್ತು ನಾನು ಲಕ್ಷಾಧೀಶ್ವರ. ನಿನ್ನಂತ ಬಡವನ ಮಗಳ ಜೊತೆಗೆ ನನ್ನ ಮಗನ ಮದುವೆನೆ, ಈ ಮದುವೆ ಎಲ್ಲಿಗೂ ಸಾಧ್ಯ ಇಲ್ಲ. ನರಸಪ್ಪ, ನರಸಪ್ಪ ಬೇಡ ಕಡೋ, ಹುಡುಗನ್ ಕರ್ಕೊಂಡು ಬೇಡ. ಅವನು ಇವತ್ತಿಂದ ನನ್ನ ಅಳಿಯ ಕಡೋ, ನನ್ನ ಅಳಿಯ, ನನ್ನ ಮಗಳಿಗೆ ತಾಳಿ ಕಟ್ಟದನ್ ಕಡೋ. ಅಷ್ಟೇ ತಾನೆ, ಅವನು ಕಟ್ಟಿದ ತಾಳಿನ ಅವರಪ್ಪ ನಾನು ಕಿತ್ತಾಕ್ತೀನಿ. ಅಯ್ಯೋ
ನನ್ನ ತಂಗಿ ಕೊರಳೆಯದ ತಾಳಿ ಕಿತ್ತಾಕಿದ್ಯಾ? ಇದೇ ತಾಳಿ ನಿನ್ನ ಮಗನ ಕೈ ನೀಲದ್ರಿಗೆ ಕಟ್ಟಿಸ್ತಾ ಹೋದ್ರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ಸರಿ, ಬೇಗ ಮಾರನೇ ಗೆಲ್ಲೋದು. 1,00,000 ರೂಪಾಯಿ ಬಾಜಿ. ಅದು ನನಗೂ ಗೊತ್ತು ಕಣ. ಈ ಸಾರಿ ಇರೋ ಹಣನೆಲ್ಲ ಬೇಗ ಮಾರನಲ್ಲಿ ಹಾಕ್ತೀನಿ. 1 to 10 ಇರುತ್ತೆ. 1,00,000 ರೂಪಾಯಿ ಹಣ ನಾನು ಒಬ್ಬನೇ ತಗೊಳ್ತೀನಿ. ರಾಂಡಮ್ ಸ್ಟಾರ್ಟ್ ಗಾಡ್ ಫಾದರ್. ಗಾಡ್ ಫಾದರ್, ಈ ಕುದುರೆ ಇವತ್ತು ಖಂಡಿತ ಹೆಚ್ಚಿನಲ್ಲ ಕಣ. ಹೋದ ವರ್ಷ ಈ ಕುದುರೆ ಹೊಡೆದು 3 ಜನ ಕುಬೇರಾಗಿದ್ದಾರೆ. ಇವತ್ತು ನಾನೇ ಜಾಕ್ಪಾಟ್ ಹೊಡಿತೀನಿ. ನಾನು ಒಬ್ಬನೇ ಕುಬೇರಾಗ್ತೀನಿ. ಸುಮ್ಮನೆ ಕಣ್ಣೀರ್ ಹತ್ತಿ ನಿನ್ನ ಗಂಡ ಮನೆ ಬಿಟ್ಟು ಹೋಗಿ 6 ತಿಂಗಳಾಯ್ತು. ನನ್ನ ಹೆಂಡತಿ ಸುಳ್ಗಾಗ ಹೋಗಿ 1 ವರ್ಷ ಆಯ್ತು. ನೀನ್ ಹೂ ಅಂದ್ರೆ ಬಾಳ್ಗೆನ ಸುಲಭ ಅಡ್ಜಸ್ಟ್ ಆಗುತ್ತೀನಿ. ಏನಂತೆ ಯಜಮಾನ್ರೆ ಹಾಲು ಶ್ರೀಮಂತರು ಯಾವಾಗ್ಲೂ ಹೀಗೆ ಬಡವರ ರಕ್ತಾನೆ ಹೇರ್ಬಿಡ್ತಾರೆ. ಇವ್ರ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ನಾನಿರೋದು. Thank you.
ಹಲೋ ಯಾರಪ್ಪ ನಮ್ಮ ಮಗ ಸಿಕ್ಕದ್ನೆ ಈಗ ನಿಮ್ಮ ಮಗ ನಮ್ಮ ತಾಯಿ ತಾರೆ ಮಗಳೇ ಸರಿಯಾಗಿ 8 ಗಂಟೆ ಕುತ್ತಿ ಬೆಟ್ಟಕ್ಕೆ ಬಂದು 1 ಲಕ್ಷ ರೂಪಾಯಿ ನನ್ನ ಕೈ ತಂದುಬಿಟ್ರೆ ನಿಮ್ಮ ಮಗ ಉಳಿತಾನೆ ಏನೇ ಮಾಡ್ರೆ ಅವನು ಕಂಡು ಬಿಡ್ತೀನಿ ಅಯ್ಯೋ ಹಾಗ ಮಾಡಬೇಡ್ವಾ ನಾನು ಖಂಡಿತ ಬರ್ತೀನಿ ಈ ವಿಷಯನ ಕೂಲಿಂದ್ರೆ ತಿಳಿಸಿದರೆ ಇಲ್ಲಪ್ಪ ತಿಳಿಸೋದಿಲ್ಲ 8 ಗಂಟೆಗೆ ಖಂಡಿತ ಬರ್ತೀನಿ ಏನ್ರಪ್ಪ ಕರೆದ್ರೆ ನಾಲ್ಕು ಕಾಳು ಆಗುವಾಗಿದ್ದೀರ ದುಡುತ್ತಿನೋ ಬಿಟ್ಟು ಈ ರೀತಿ ಹೆಂಗಸರು ಮಕ್ಕಳು ಹೊಟ್ಟೆ ಉರಿಸ್ಕೋತಿದ್ದೀರಲ್ಲ ಇದು ನ್ಯಾಯನ ಧರ್ಮನ ನೀವೇ ಹೇಳಿ ಮುದಿಯ ಮರ್ಯಾದೆ ಬಾಕ್ ಕೊಟ್ಟು ತಪ್ಪಾದಂತ ಕಾಲಕ್ಕೆ ಬೀಳ್ತಿಯಾಗಿ ನಾವು ಉಳಿಸ ಅಯ್ಯೋ ಗಡವ ಮುಂಡೇರೆ ಏನೋ ವಯಸ್ಸಾದವನು ಅಂತ ಬುದ್ಧಿ ಹೇಳಕ್ ಬಂದ್ರೆ ನನ್ನನ್ನೇ ಓದಿಗೆ ಬರ್ತೀಯನೋ ನಿನ್ನಷ್ಟು ವಯಸ್ಸಾಗಿದೆಯನ್ನು ನನಗೆ ಪಾಲು ಹೂವು ಕೆಟ್ಟವ್ರ ಪಾಲು ಹಾವು ತಗೊಳ್ಳಿ ಬನ್ನಿ ಅಮ್ಮ ಮನೆಗೆ ಬಿಟ್ಟು ಹೋಗ್ತೀನಿ ಬನ್ನಿ ಹಲೋ 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 ಕಿಟ್ಟು ಹಿಯರ್ ಇವತ್ತು ರಾತ್ರಿಗೆ ಪೀಪಲ್ ಬ್ಯಾಂಕ್ನ ರಾತ್ರಿ ಮಾಡ್ತಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ ಎಲ್ಲಿ ಒಂಟಿ ಕೊಪ್ಪನಲ್ಲಿ ಸರಿ ನಾನು ನೋಡ್ಕೋತೀನಿ ಪೀಪಲ್ ಬ್ಯಾಂಕ್ ದ್ರೋಹಿಗಳು ಬ್ಯಾಂಕ್ನಿಂದ ಲೂಟಿ ಮಾಡಿ ತಗೊಂಡು ಹೋಗ್ತಿದ್ದ ಹಣದ ಮೊತ್ತ 5 ಲಕ್ಷ ಅವರನ್ನು ಅಡ್ಡ ಹಾಕಿ ಚಚ್ಚಿ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಹಣನ ಕಾಪಾಡಿದ್ದಕ್ಕೆ ಫೀಸ್ 25,000 ಈಗ ಪೆಟ್ಟಿಗೆಯಲ್ಲಿರುವುದು 4,75,000 ಒಳ್ಳೆಯವರ ಪಾಲಿಗೆ ಹೂವು ಕೆಟ್ಟವರ ಪಾಲಿಗೆ ಹಾವು ಇಂತಿ ಬ್ಲ್ಯಾಕ್ ಕೋಬ್ರಾ ಬ್ಲ್ಯಾಕ್ ಕೋಬ್ರಾ ಕಾನೂನು ವಿರುದ್ಧವಾಗಿ ನಡ್ಕೊಂಡ್ರು ನಮಗ್ ತುಂಬಾ ಸಹಾಯ ಮಾಡ್ತಿದ್ದಾನೆ ನಾನೀಗ ನಿಮ್ಗೆ ಕೊಡ್ತಾರಲ್ಲ ಉದ್ಯೋಗ ಪ್ರಪಂಚದಲ್ಲಿ ಬಹಳ ಅಪರೂಪ ಇದ್ದಾರೆ ಬಹಳ ಬೆಲೆ ಮಾಡ್ತಾರೆ ಅದಕ್ಕೆ 40 ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಹೇಳಿ
हलो चंदूला यार बता तुम कौन इधर है ब्लैक कोबरा ब्लैक कोबरा अरे तोबा तोबा हम क्या गलती मारी जा रहे तुम कहीं को हमको फोन किया रहे ನೀವ್ ಮಾಡಿರೋ ತಪ್ಪನ್ನೆಲ್ಲ ಪಟ್ಟಿ ಮಾಡಿಟ್ಟಿರೋಕೆ ನಾನೇನ್ ಚಿತ್ರಗುಪ್ತ ಅಲ್ಲ ನೀವ್ ಮಗನ್ ಮಾತು ಸಂಪಾದನೆ ಮಾಡಿಟ್ಟಿದ್ಯಲ್ಲ ಆ ಬ್ಲಾಕ್ ಅಮೌಂಟ್ ಎಲ್ಲ ವೈಟ್ ಮಾಡ್ತೇನೆ ಫೋನ್ ಮಾಡಿದ್ರೆ ಇವನ್ ಆಟ ಅಂತವ್ ಏನು ನಡೆಯೋಕ್ಕಿಲ್ಲ ಅಚ್ಚ ಇದ್ದಾರೆ ಅಚ್ಚ ಇದ್ದಾರೆ ಹಲೋ ಜೇಮ್ಸ್ ದಾದ ಇದ್ದಾರೆ ನನ್ನ ಹೆಸರು ಗರುಡ ಜೇಮ್ಸ್ ದಾದ ನನ್ನ ಕಳಿಸ್ಕೊಟ್ಟಿದ್ದಾರೆ ಸ್ವಲ್ಪ ಹೊತ್ತಿನ ಮುಂಚೆ ಬ್ಲಾಕ್ ಕೋಬ್ರಾ ನಿನಗೆ ಫೋನ್ ಮಾಡಿದ್ದ ಅಲ್ಲ ಅವನ್ನ ಹಿಡಿಬೇಕು ಅದಕ್ಕೋಸ್ಕರನೇ ನಾ ಇಲ್ಲಿಗೆ ಬಂದಿಲ್ಲ ಅಚ್ಚಾ ಬಹು ತಪ್ಪು ಅವರ ಜೇಮ್ಸ್ ದಾದ ಕಳಿಸಿದ ಹಣ ಎಲ್ಲಿದೆ ಗುಡ್ ಇದನ್ನು ಒಳಗಡೆ ಗಾಡ್ರೇಜಲ್ಲಿಟ್ಟು ಬೀಗ ಹಾಕಿ ಬೀಗದಕಾಯಿ ನೀನಿಟ್ಕೊ ಆ ಬ್ಲಾಕ್ ಕೊಬ್ಬರ ಹೇಗೆ ಬರ್ತಾರ ಅದನ್ನ ನಾನು ನೋಡ್ಕೋತೀನಿ ಅಚ್ಚಾ ಅರೆ ಪೈಲ್ವಾನ್ ನಿಮ್ದಿಗೂ ನಮ್ದು ಜೊತೆ ಬನ್ನಿ ಬರ ಬರ ನೀವು ಇಲ್ಲೇ ಬ್ಲಾಕ್ ಕೊಬ್ಬರ ಹೇಗೆ ಬರ್ತಾನೆ ಅನ್ನೋ ಗೊತ್ತಿಲ್ಲ ಹೌದು ನಿಮ್ದು ಇಲ್ಲೇ ಹೆದರ್ಕೋಬೇಡಿ ಬಾಧ ತೆಗೆದಿರತ್ತೆ ನಾನು ಇಲ್ಲೇ ಕೂತಿರ್ತೀನಿ ಆ ಬ್ಲಾಕ್ ಕೊಬ್ಬರ ಹೇಗೆ ಬರ್ತಾನೋ ನಾನು ನೋಡೇ ನೋಡ್ತೀನಿ ಜೇಸ್ ದಾದ ಇದ್ದಾರೆ ಅಚ್ಚ ಅಚ್ಚ ಅರೇ ಚಂದ್ರಾರ್ ಮಾತಾಡ್ತಾ ಇದ್ದ ಇದರ ಸಮಾನ ವ್ಯಾಪಾರ ಸದ್ದಿ ಮುಗಿಸ್ಬಿಟ್ಟಿದ ಸತ್ಯ ಒಳ್ಳೆ ಟೈಮ್ ಆಗಿ ಆ ಬ್ಲಾಕ್ ಕೋಬ್ರಾ ಹಿಡಿಯಕ್ಕೆ ಗರಡಿನ ಕಳಿಸಿ ತುಂಬಾ ಸಂತೋಷ ಆಯ್ತು ಯಾವ ಗರಡ ಅರೆ ನೀನೇ ಕಳಿಸಿದ ನಿನ್ ತಲೆ ನಾನು ಯಾವನ್ನು ಕಳಿಸಿಲ್ಲ ಎಂತ ಕಳಿಸಿದಾರೆ ಅಂತ ಹೇಳ್ಕೊಂಡು ಇಲ್ಲಿ ಬಂದಿದ ಮಗ ನನ್ನ ಮಗನೇ ಅವನೇ ಇರ್ಬೇಕು ಬ್ಲಾಕ್ ಕೋಬ್ರಾ ಮೊದಲು ಅವನು ಹಿಡಿ ಬಿಡಬೇಡ ಅರೆ ಯಾಕೆ ಯಾವ ಬ್ಲಾಕ್ ಕೋಬ್ರಾ ಬ್ಲಾಕ್ ಕೋಬ್ರಾ अरे भगवान पार हो गई मेरा हरा गया अरे ब्लैक कोबरा ಯಾರಪ್ಪ ನೀನು ನಮ್ದು ಸಾಬ್ರು ಇಲ್ಲ ನಿಮ್ ಸಾಬ್ ಇಲ್ಲಿ ಯಾರು ಇಲ್ಲ ಇಲ್ಲಿರೋದೇ ನಮ್ ಸಾಹೇಬ್ರು ಮೊದಲು ಸಲಾಮ್ ಮಾಡು ಸಲಾಮ್ ಅಲೈಕುಮ್ ಸಲಾ ಏನಾಗ್ಬೇಕಾಗಿತ್ತು ನಮ್ದುಕ್ಕೆ ಸಾಬ್ರು ಅವ್ರು ಪೆಟ್ಗೆನ ನಮ್ದುಕ್ಕೆ ದುಕಾನ ಮರೆತು ಬಿಟ್ಟಿತ್ತು ಅದನ್ನ ಕೊಟ್ಬಿಟ್ಟು ಹೋಗೋವ ಅಂತ ನಾವು ಬಂದ್ಬಿಟ್ಟು ಎಷ್ಟು ಸರ್ತಿ ನಾವು ಥೋ ಥೋ ಅನ್ನೋದು ನಮ್ ಸಾಹೇಬ್ರು ಯಾವಾಗ ಮರ್ತರು ಏನ ಹೇಳಕ್ಕಾಗಲ್ಲ ಮರ್ತಿರ್ಬೋದು ಯಾವ್ದು ಪೆಟ್ಗೆ ತಗೋ ತಗೋ ಬೇಡಪ್ಪ ಇದು ನೋಡಿದ್ರೆ ಅನುಮಾನ ಬರುತ್ತೆ ಯಾಕೆಂದ್ರೆ ಬ್ಲಾಕ್ ಕೋಬ್ರಾ ಅಂತ ಒಬ್ಬ ಇದ್ದಾನೆ ಕೋಬ್ರಾ ಕೋಬ್ರಿ ಯಾವತ್ತ ಕೊಬ್ರಿ ಅಲ್ವ ಕರಿ ಸಾಬ್ ಸಾಬ್ ಅವನು ಯಾವ್ಯಾವ್ದೋ ವೇಷ ಹಾಕೊಂಡು ಏನೇನೋ ತಗೊಂಡು ಎಲ್ಲೆಲ್ಲೋ ಇಟ್ಬಿಟ್ಟು ಹೋಗ್ಬಿಡ್ತಾನಂತೆ ಅದಕ್ಕೆ ಇದನ್ನ ನೋಡಿದ್ರೆ ಅನುಮಾನ ನೀನೇ ಅಲ್ಲಿ ಇಟ್ಬಿಡು ಇದು ನಿಮ್ದು
ಯಾಕೆ ಸಾಯಬಾರ್ದು? ಓ, ನಮ್ ಸಾಯಬಾರ್ದ? ಮೊದ್ಲೇ ಹೇಳಬಾರ್ದೇನ ಸಾಬಿ? ಕೊಡಲಿ ಖುದಾ ಪರವರ್ದಿಗ ಖುದಾ ಹಾಫೀಸ್. ಖುದಾ ಹಾಫೀಸು? ಇದ್ಯಾವ ಆಫೀಸು? ಮೊದ್ಲು ಚಂದುಲಾಲ್ ಹತ್ರ ಇದ್ದ ಬ್ಲ್ಯಾಕ್ ಮನಿ 10 ಲಕ್ಷ. ಆ ಮಂಗ್ ನನ್ ಮಗನ್ ಕಣ್ಣಿನ ಮಣ್ಣೆರ್ಚಿ ಹಣ ತನ್ನ ಜಾಣತನಕ್ಕೆ ಫೀಸ್ 50,000. ಉಳಿದದ್ದು 9,50,000 ಇದೆ. ಒಳ್ಳೆಯವರ ಪಾಲಿಗೆ ಹೂವು, ಕೆಟ್ಟವರ ಪಾಲಿಗೆ ಹಾವು. ಎಂತೆ ಬ್ಲ್ಯಾಕ್ ಕೋಬ್ರಾ? ಮೊದಲೇ ಬ್ಲ್ಯಾಕ್ ಕೋಬ್ರಾ ಯಾರು ಅನ್ನೋದನ್ನ ಕಂಡು ಹಿಡಿಯಿರಿ. ಅನುಮಾನ ಬಂದ ವ್ಯಕ್ತಿ ಯಾರೇ ಆಗಿರಲಿ, ಅವನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬನ್ನಿ. ಮಂಗಳಾರತಿ ಎತ್ತ ಗಂಡತ್ರ ನೀವು ಎಮ್ಮೆಗಳಾಗಿ 4 ಜನ ಇದ್ದು ಅವನ್ನ ಹಿಡಿಯೋಕಾಗ್ಲಿಲ್ಲ ಅಂದ್ರೆ ನಾ ಸಿಗೇಡು. ಹೋಗಿ ಹೋಗಿ ಕೈಗೆ ಬಳೆ ತೊಟ್ಕೊಳ್ಳಿ. ನಿಮ್ ಮಕ್ಕಳ ಮೇಲೆ ಬೆಳೆದಿರೋ ಮೀಸುಗಳನ್ನ ಕಿತ್ತು ಬಿಟ್ಟಾಡಿ. ಅರೆ 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 ದಾದಾ, ನಿಮ್ಗಿನ್ನು ವಿಷಯನೇ ಗೊತ್ತಿಲ್ಲ. ಅಷ್ಟು ಹಿಂಗ ಹತ್ತಿದಾವ್ ನಿನ್ನಂತ ಅವನ 10 ಜನ ಬಂದ್ರು ಅವನ್ ಹಿಡಿಯಕ್ ಆಯ್ತಿಲ್ಲ. ಹೊತ್ತ ಬಾಯಿ. ಆ ಅಯೋಗ್ಯ ನನ್ನ ಎದುರಿಗೆ ಬರ್ಲಿ, ತುಕಡ ತುಕಡ ಮಾಡಿ ನನ್ನ ಟೈಗರ್ ಹಾಕ್ಬಿಡ್ತೀನಿ. ಆದ್ರೆ ಸುಲ್ಬಾಲ ದಾದ, ಅವನ ಪೊಲೀಸ್ನವ್ರು ತುಂಬಾ ಬೇರೆ ಇದೆ. ಸುಳ್ಳು, ನಿಜವಾಗ್ಲು ಅವನ್ ನಮ್ಮಿಂದ ಸುಲಿಗೆ ಮಾಡಿದ್ದೆಲ್ಲ ಪೊಲೀಸ್ ಒಪ್ಪಿಸ್ಬಿಡ್ತಾನಂತೆ. ಹಾಗಾದ್ರೆ ಅವನ್ ಸೇಡಿನೇ ಇರ್ಬೇಕು. ಅರೆ ದಾದ, ಪೊಲೀಸ್ನವ್ರಿಗೆ ಅವನ್ ಎಂತ ಈ ಸಂವಿಧಾನ ಎಂತ ತಿಳಿಯಕ್ ಆಗಕ್ಕಿಲ್ಲ. ಮರೀಲಿ ಚುಪಾಯಿಸ್ಕೊಂಡಿ ಎಂತ ಒಳ್ಳೆ ಕೆಲಸ ಮಾಡ್ತಿದಾವ ಅಂತ ಎಲ್ಲ ಹೊಗಳ್ತಿದಾವ್. ಬಾಯ್, ಅವನು ಯಾರು, ಅವನ ಯೋಗ್ಯತೆ ಏನು ಅಂತ ನಾನ್ ತೋರಿಸ್ತೀನಿ. ಇವತ್ತು ಅವನ್ನ ಹೊಗಳ್ತಿರೋ ಪೊಲೀಸ್ನವರು ಅವನ್ನ ಭೇಟಿ ಆಡಿ ಜೈಲಿಗೆ ತಳ್ಳೋ ಹಾಗೆ ಮಾಡ್ತಿದ್ರೆ ನನ್ನ ಹೆಸರು ಜೇಮ್ಸ್ ದಾದಾನೇ ಅಲ್ಲ. ಏಯ್, ನೀವು 3 ಜನ ಊರುಗಳ ಮೇಲೆ ನುಗ್ಗಿ ಲೂಟಿ ಕೊಲೆಗಳನ್ನು ಮಾಡಿ ಬ್ಲ್ಯಾಕ್ ಕೋಬ್ರ ಗುರ್ತು ಹಾಕಿ, ಆಗ ಪೊಲೀಸ್ನವರಿಗೆ ಅವನ ಮೇಲಿನ ಅಭಿಪ್ರಾಯ ಬದಲಾಗಿ ಅವನ್ನ ಅರೆಸ್ಟ್ ಮಾಡ್ತಾರ. ನಂತರ ನಮ್ಮ ದಾರಿಗೆ ಅವನು ಅಡ್ಡ ಇರೋದಿಲ್ಲ. ಯಾರಪ್ಪ, ಏನು ಬೇಕಿತ್ತು? ನೀನು ಬೇಕು, ನಿನ್ನ ಅಂಗಡಿಲಿರೋ ಒಡವೆಗಳು ಬೇಕು. ನಾವು ಯಾರು ಗೊತ್ತಾ? ಬ್ಲ್ಯಾಕ್ ಕೋಬ್ರಾ ಕಡೆ. ಅನುಮಾನವೇ ಇಲ್ಲ, ಅವನೇ ಕಳ್ಳರನ್ನ ಕದಿಮರನ್ನ ಸುಲಿಗೆ ಮಾಡಿ ಈಗ ನಗರನೇ ಲೂಟಿ ಮಾಡಿ ನಮ್ಮ ಕರ್ತವ್ಯಕ್ಕೆ ಒಂದು ಸವಾಲು ಎತ್ತಾ ಇದ್ದಾನೆ ಅವನು. ತಕ್ಷಣ ಹಿಡಿದಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಖಂಡಿತ. ಇಂಥವರಿಗೆಲ್ಲ ಅವನೇ ಸರಿಯಾದ ಆಳು. ಯಾ ಸರ್? ಇನ್ಸ್ಪೆಕ್ಟರ್ ಶ್ರೀಕಾಂತ್. ನನ್ನ ಮಾಮೂಲ್ ತನ್ನನ್ನು ಕರತ ಹಾಕಿ. ಹೇ
ಬರೋದು. ನೀನೇನಾ ರೌಡಿ ರಾಜ? ಏ ಮಿಸ್ಟರ್ ನನ್ನ ಮರಿತಾ ಇಲ್ಲ ಪೊಲೀಸ್ನ ದಮ್ ಜಾಸ್ತಿ ಆಯ್ತಾ? ಮರ್ಯಾದೆ ಆಗಿ ಇದನ್ನ ನಿನ್ನ ಕೈಯಾರೆ ನೀನೆ ತೊಟ್ಕೊಳ್ತೀಯ ಇಲ್ಲ ನಾನೇ ನನ್ನ ಕೈಯಾರೆ ತೊಡಸ್ಲ? ಪೊಲೀಸ್ ಸ್ಟೇಷನ್ ಈ ಊರು ನಿನ್ ಪಾಳೆಗಾರ ಅನ್ಕೊಂಡ್ಬಿಟ್ಟಿದ್ಯೇನೋ ನನ್ನ ಮಗನೇ ಉಸಿರು ತೀರೆ ಚರ್ಮ ಚರ್ಮ ಸುಟ್ಟ ಆಗ್ಬಿಡ್ತೀನಿ. ಹಲೋ ಶ್ರೀಕಾಂತ್, ಟೇಕ್ ಯುವರ್ ಸೀಟ್. ಯಾಕೆಲ್ಲ ಏನ್ ಮಾಡಿದ್ರೆ? ಒಂದು ಲಾಕಪ್ಪಲ್ ಹಾಕಿದ್ದೀನಿ. ವೆರಿ ಗುಡ್. ಬೈ ದ ಬೈ, ನಿಮ್ಗೆ ಟ್ರಾನ್ಸ್ಫರ್ ಆರ್ಡರ್ ಬಂದಿದೆ. ಮೈಸೂರಿಗೆ. ಮೈಸೂರು? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಸಂತೋಷ. ಇದೇ ನಿಸ್ಸಂತೋಷ? ನಮ್ಮ ಅಮ್ಮನಿಗೆ ಊಟ ಮಾಡೋ ಬಗ್ಗೆ ಸಿಕ್ಕಲ್ಲ ಅಂತ ನನ್ನ ತಮ್ಮನ್ನು ತಂಗಿನ ನೋಡಿ ಎಷ್ಟು ದಿವಸ ಆಗೋಯ್ತು. ತಂದೆ ನಮ್ಮ ಕಾನ್ವೆನ್ಸ್ನಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ ಯೂನಿಯನ್ನ 25th ಆನಿವರ್ಸರಿ ಇದೆ. ಅದರ ಸಹಾಯಾರ್ಥ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಅದಕ್ಕೆ ನೀವು ಒಂದು ಡೋನರ್ ಟಿಕೆಟ್ ತಗೋಬೇಕು. ಇದೆಲ್ಲ ಪೂರ್ ಸ್ಟೂಡೆಂಟ್ಸ್ ಹತ್ರ ತಾನೆ? ಆಮೇಲೆ ಬಡ ವಿದ್ಯಾರ್ಥಿಗಳು. ಹೌದು ಸರ್. ಒಂದು ಟಿಕೆಟ್ ಎಷ್ಟು? 50 ರೂಪಾಯಿ. ಅಲ್ಲಿ ಎಷ್ಟು ಟಿಕೆಟ್ ಇದೆ? 100 ಟಿಕೆಟ್ ಇದೆ. ಅದೆಲ್ಲ ಕೊಡಿ. ನಿರ್ಮಲಾ ಕೊಡಿ. ಮನಸ್ಸನ್ನು
ಸೀಟ ತಕ್ಕ ತಳಂಗು ತಕ್ಕ ಧಿಮಿ ತಕ್ಕ ತದಿಗಿನ ತೋಂ ಭಿತ್ತ ತದ್ಧಿತ್ತ ಕಿಡ ಭಿತ್ತ ತಕ ಧಿಮಿ ತಕ ತದ್ಧಿತ್ತ ಭಿತ್ತ ತದ್ಧಿಕಿನ ಭಿತ್ತ ರದಿಕಿನ ಭಿತ್ತ ರದಿಕಿನ ತೋಂ ಭಿತ್ತ ತದ್ಧಿಕಿನ ಭಿತ್ತ ತದ್ಧಿಕಿನ ಭಿತ್ತ ತದ್ಧಿಕಿನ ನಿಂತ್ಬಿಟ್ರೆ ಏನಿಲ್ಲ, ಮೊನ್ನೆ ಆಫೀಸಿಗೆ ಬಂದಾಗ ಚಿಕ್ಕ ಹುಡುಗಿಯ ಕಾಣಿಸ್ತಾ ಇದ್ಲು, ಈಗ ನೋಡಿದ್ರೆ ಇಷ್ಟು ದೊಡ್ಡೋಳಾಗಿ ಕಾಣಿಸ್ತಿದೆ ಅಂತ ನೋಡಿದೆ. ಹುಡುಗಿದೆ ಹಾಗೆ ಹುಲ್ ಬೆಳೆದ ಹಾಗೆ. ಏನ್ರೇ, ಆ ಹುಡುಗಿ ಅವತ್ತು ನಮ್ಮ ಆಫೀಸಿಗೆ ಬಂದಾಗ ಮುಖ ನೋಡಿ ಐಸ್ ಚಕ್ ಕೊಟ್ಬಿಟ್ರಿ, ಇವತ್ತು ಇಲ್ಲಿ ನೋಡಿ ನಮ್ ಹೃದಯನೇ ಕೊಟ್ಬಿಟ್ರು. ಶ್ರೀಕಾಂತ ಈಗ ತಾನೇ ಬರ್ತಾ ಇದೀಯ? ಶ್ರೀಕಾಂತ್ ಹೌದಮ್ಮ. ಆರೋಗ್ಯವಾಗಿದ್ದೇನಪ್ಪ? ನನಗೆ ನಮ್ಮ ರಾಜ ರಾಜ ಇದ್ದಾಗಿದ್ದೀನಿ. ನೀನಗಿದ್ದೀಯಪ್ಪೇನ ದಿನಕ್ಕೆ ಆ ಕ್ಷಣ ನಿನ್ ಧ್ಯಾನ, ತಾನೇ ಯಾರಾದ್ರೂ ಪೊಲೀಸ್ ಇನ್ಸ್ಪೆಕ್ಟರ್ ನೋಡಿದ್ರೆ ನಿನ್ನೆ ಅಪ್ಪ ಇನ್ನೆರಡು ದಿನ ನೀವು ಬರದೇ ಇದ್ದಿದ್ರೆ ಅಮ್ಮ ಆ ಊರಿಗೆ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಟಿಕಣ ಹಾಕಿದ್ರು. ಹೌದು ಕಣ, ದೇವ್ರು ನಮ್ಗೇನ್ ಕಡಿಮೆ ಮಾಡಿದಾನೆ ಹೇಳು. ಕೂತ್ಕೊಂಡು ತಿಂದ್ರು, ನಾಲ್ಕು ತಲೆಮುರೆಗಾಗುವಷ್ಟು ಆಸ್ತಿ ಇದೆ. ಈ ಕೆಲಸ ಬಿಟ್ಬಿಟ್ಟು ಹಾಯಾಗಿ ನನ್ನ ಕಣ್ ಮುಂದೆ ಆಸ್ತಿನೆಲ್ಲ ನೋಡ್ಕೊಂಡು ಮನೇಲೇ ತಿರುಗಾಡ್ಕೊಂಡಿರ್ಬಾರ್ದೇನೋ. ನಾನು ಮಗುನೇನಮ್ಮ ಕೂತ್ಕೊಂಡು ತಿನ್ನೋದಿಕ್ಕೆ. ಗಂಡಸರಿಗೆ ಉದ್ಯೋಗನೇ ಲಕ್ಷಣ, ಅದೇ ಗೌರವ. ನಾನು ಮಾಡ್ತಾ ಇರೋ ವೃತ್ತಿ ತುಂಬಾ ಶ್ರೇಷ್ಠವಾದ್ದು. ಸಮಾಜದಲ್ಲಿ ನೀತಿ ನಿಯಮ ನ್ಯಾಯ ನಿಷ್ಠೆ ಕಾಪಾಡೋ ದೇಶ ಸೇವಕನ ಕೆಲಸ. ಅಬ್ಬಬ್ಬಬ್ಬಬ್ಬಬ್ಬ, ಅಮ್ಮ ಮುಂದೆ ಮರೆದೊದ್ದ ಭಾಷಣ ಬೆಳಿತೀಯಲ್ಲೋ, ಅದಿರ್ಲಿ. ಈ ಸಲವಾದ್ರೂ ನಾಲ್ಕು ದಿನ ಇರೋ ಹಾಗೆ ಬಂದಿದ್ದೆ ತಾನೆ? ಇಲ್ಲಮ್ಮ. ಯಾಕೋ ನಾವು ದಿವಸ ರಜಾ ಕೊಡಿ ಹುರ್ಗ ಹೋಗ್ಬೇಕು ಅಂತ ಕೇಳಿದೆ, ಕೊಡಲ್ಲ ಅಂದ್ರು ಬಂದ್ಬಿಟ್ಟೆ. ಕೇಳ್ತಾರೆ ಬಿಟ್ಬಿಟ್ಟಿಯ ದಾಸ ಮಾಡ್ಕೊಂಡು ಬಂದಿದ್ದೀರಮ್ಮ. ಯುವರಾಜ ಬಾಪ ಏನ್ ಮಾಡ್ತಾ ಇದೀಯ ಸದ್ಯಕ್ಕೆ? ನಿನ್ ಮುಂದೆ ತಿಂತಿದ್ದೀನಿ. ಅದ್ ನಮಗ್ ಗೊತ್ತು ಸರ್. ಸರ್ ಅದ್ ನಮಗ್ ಗೊತ್ತು. ಏನ್ ಕೆಲಸ ಮಾಡ್ತಾ ಇದ್ದೀರಾ? ಬೆಳಗ್ಗೆ ಎದ್ದು ಗೀತನ್ ಕರ್ಕೊಂಡು ಕಾನ್ವೆಂಟಿಗೆ ಬಿಡ್ತೀನಿ, ಸಂಜೆ ವಾಪಸ್ ಕರ್ಕೊಂಡು ಬರ್ತೀನಿ. ಅದೆಲ್ಲ ಓದ್ಲ ಕೆಲಸ, ಸಂಪಾದನೆ ಮಾಡೋ ಕೆಲಸ ಏನ್ ಮಾಡ್ತಾ ಇದೀಯ? ಸಂಪಾದನೆ ಮಾಡೋ ಕೆಲಸ ಕೊಡ್ಸು ಮಾಡ್ತೀನಿ. ಈ ಇನ್ಫ್ಲೂಯನ್ಸ್ ಇನ್ಫ್ಲೂಯನ್ಸ್ ಎಲ್ಲ ಮತ್ತೆ ನಡೆಯಲ್ಲಪ್ಪ, ನಿನಗೆ ದಮ್ ಇದ್ರೆ ನಿನ ಕೆಲಸ ಹುಡ್ಕೋ. ಗೀತಾ ಕಾನ್ವೆಂಟಿಗೆ ಲೈಟ್ ಆಯ್ತು, ನಡಿಕೋ.
ಇಲ್ಲ. ಮತ್ತೆ ನನಗೆ ಬೇರೆ ಕೆಲಸ ಇಲ್ವೇನು? ನಿನ್ನ ಈ ಕಾನ್ವೆಂಟ್ಗೆ ಬಿಟ್ಮೇಲೆ ಬೇರೆ ಡ್ಯೂಟಿ. ಏನ್ ಡ್ಯೂಟಿ? ಪತ್ತೆ ಮಾಡೋ ಡ್ಯೂಟಿ. ಎಸ್, ಅಣ್ಣ ಇನ್ಸ್ಪೆಕ್ಟರ್ ಆದ್ರೆ ಈ ತಮ್ಮ ಸಿ ಐ ಡಿ. ಬರ್ತೀನಿ. ಯಾರು ಅಮ್ಮ? ಸ್ವಲ್ಪ ಈ ಫೋಟೋ ನೋಡ್ತೀರಾ? ನೋಡ್ದೆ. ನಿಮ್ಗೇನಾದ್ರೂ ಜ್ಞಾಪಕಕ್ಕೆ ಬರುತ್ತಾ? ಇಲ್ಲ. ಯಾಕಪ್ಪ? ಏನಿಲ್ಲ ಅಮ್ಮ, ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಸಂಬಂಧಿಕರನ್ನೆಲ್ಲ ಕಳ್ಕೊಂಡ್ಬಿಟ್ಟೆ. ನಿಮ್ಮನ್ನು ನೋಡಿದ್ರೆ ನಮ್ಮ ಅತ್ತೆ ಥರ ಕಾಣಿಸಿದ್ರಿ, ಅದಕ್ಕೋಸ್ಕರ. ಪರವಾಗಿಲ್ಲ, ಬರ್ತೀನಪ್ಪ. ಯಾರಪ್ಪ ನೀನು? ನಾನಮ್ಮ. ನಾನಂದ್ರೆ? ನಾನಮ್ಮ ಕಿಟ್ಟು. ಯಾವ ಕಿಟ್ಟು? ಅರೆ ನಾನಮ್ಮ ನಿನ್ ಮಗ ಕಿಟ್ಟು. ನನಗೆ ಮಕ್ಕಳೇ ಇಲ್ವಲ್ಲಪ್ಪ, ನಾನೊಬ್ಬಳು ಬಂಜೆ. ಏನಮ್ಮ ನೀನ್ ಹೇಳ್ತಾ ಇರೋದು? ಮುತ್ತಿನಂತ ಮಗನ ಇಟ್ಕೊಂಡು ಬಂಜೆ ಅಂತ ಹೇಳ್ತಿದ್ಯಲ್ಲ, ಇದು ನ್ಯಾಯನ? ನೀನ್ ಮಾಡ್ತಿರೋದು ನ್ಯಾಯನ? ಮುತ್ತಿನಂತ ಮಗನ ನೀನು? ಹೆತ್ತವಳು ಇದ್ದಾಳ ಸತ್ತಲಂತ ವಿಚಾರಿಸಲ್ಲ. ಮನೆ ಬಾಡಿಗೆ ವಸೂಲು ಮಾಡೋ ಬರೋ ಹಾಗೆ ತಿಂಗಳಿಗೆ ಒಂದ್ಸರಿ ಬಂದ್ಬಿಟ್ಟು ಅಮ್ಮ ಅಂದ್ಬಿಟ್ಟೆ ಸಾಕಿನ? ಮುತ್ತಿನ ತಮಗ ಆಗ್ಬಿಟ್ಟಿಯಾ? ನಾಚಿಕೊಂಡು ನಿನ್ಗೆ ನೀನ್ ಮಾತಾಡ್ಬಿಡೋಣ. ಅಮ್ಮ ಅಮ್ಮ ನೋಡಮ್ಮ, ನನಗೆ ನಾಚಿಕೆ ಆಗುತ್ತೆ ನಿಜ, ಆದ್ರೆ ನಾನೇನ್ ಮಾಡ್ಲಿ, ನನಗೆ ಟೈಮೇ ಸಿಕ್ಕೋದಿಲ್ಲ. ನಾನ್ ಮಾಡಿರೋ ವ್ಯಾಪಾರನೇ ವಿಚಿತ್ರ ಅಮ್ಮ. ಸುಮ್ಮನೆ ನೀನೇ ಒಂದು ವಿಚಿತ್ರ. ಪಾಪ ಈ ಊರ್ನಲ್ಲಿ ಯಾರು ವ್ಯಾಪಾರನೇ ಮಾಡ್ತಾ ಇಲ್ಲ ನೋಡು, ನೀನ್ ಒಬ್ಬನೇ ಮಾಡೋದು ಈ ತರ ವ್ಯಾಪಾರ. ಅಮ್ಮ ನಾನು ಒಳ್ಳೆಯವ್ರಿಗೆ ಹೂ ಮಾಡ್ತೀನಿ, ಕೆಟ್ಟವ್ರಿಗೆ ಹಾವು ಮಾಡ್ತೀನಿ. ಕೆಟ್ಟವ್ರಿಗೆ ನೋವು ಮಾಡ್ತೀಯ ಅಲ್ವಾ? ಅಮ್ಮ ಜಾಣ ಮರಿ ಅಮ್ಮ. ಮುತ್ತಿನಂತ ಮಗ ಮುತ್ತಿನಂತ ಮಾತೊಂದು ಹೇಳ್ಬಿಟ್ಟ, ಅವನ ಹೊಟ್ಟೆ ತುಂಬೋಯ್ತು, ನೀನ್ ಬಾ ಊಟಕ್ಕೆ ಬಾ. ಅವನು ಯಾವಾಗ ಎಲ್ಲಿರ್ತಾನೆ, ಯಾವ ವೇಸ್ಟ್ ಅಲ್ಲಿ ಕಾಣಿಸ್ಕೊಂತಾನೆ ಅನ್ನೋದೊಂದೂ ಗೊತ್ತಾಗಲ್ಲ. ಅವನು ಕಳ್ತನ ಮಾಡಿದ ಕಡೆ ಮಾತ್ರ ಈ ಗುರ್ತು ಬಿಟ್ಟಿರ್ತಾನೆ. ಬ್ಲಾಕ್ ಕೋಬ್ರಾ ಸರ್, ಅಪರಾಧಿಗಳು ಎಷ್ಟೇ ಜಾಣರಾಗಿದ್ರು ಒಂದಲ್ಲ ಒಂದ್ ದಿವಸ ಪೊಲೀಸರ ಕೈಲಿ ಸಿಕ್ಕಾಕೊಳ್ಳೇಬೇಕು. ಆ ದಿವಸ ಬಹಳ ದೂರ ಇಲ್ಲ. ಈ ಬ್ಲಾಕ್ ಕೋಬ್ರಾ ಯಾವುದೇ ಹುತ್ತದಲ್ಲಿ ಅಡಗಿದ್ರು ಡಾನ್ ಬ್ಲಾಕ್ ಕೋಬ್ರಾ ಬ್ಲಾಕ್ ಕೋಬ್ರಾ ಬ್ಲಾಕ್ ಕೋಬ್ರಾ. ಓ ನೋ 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 ನೋ, ಅವನನ್ನ ಜೀವಸಹಿತವಾದ್ರೂ ಸರಿ ಜೀವರಹಿತವಾದ್ರೂ ಸರಿ ಹಿಡಲೇಬೇಕು. ಬ್ಲಾಕ್ ಕೋಬ್ರಾ. ಬ್ಲಾಕ್ ಕೋಬ್ರಾ ಅಂತ, ಬ್ಲಾಕ್ ಕೋಬ್ರಾ. ಅವನ ಭೂತನ ಬೇತಾಳನ ಪಿಶಾಚನ, ಅವನ ಹೆಸರು ಹೇಳಿದ್ರೆ ಕರ್ನಾಟಕಕ್ಕೆ ಸರಿಯಾದ ಹಾವಾಡಗ ಪುಂಗಿ ಬಾರಿಸಿದ್ರೆ ಎತ್ತ ಹಾವಾದ್ರೂ ಬಂದು ಬುಟ್ಟಿ ಬೀಳಲೇಬೇಕು. ಮಕ್ಕಳು ಹಾಗನ್ಕೊಂಡವ್ರು ಎಷ್ಟೋ ಜನ ಮುಟ್ಟಾಳರಾಗ್ಬಿಟ್ರೆ. ಇವನು ದಾದಾ ಜೇಮ್, ಅವನ ಮಗ ಗಂಡಾದ್ರೂ ನನ್ನ ಎದುರಿ ಬರ್ಲಿ, ಆಗ ತೋರಿಸ್ತೇನೆ ತಾಳಾಕರ. ಬ್ಲಾಕ್ ಕೋಬ್ರಾ. ಯಾಕಪ್ಪ ನಡುಸ್ತಾ ಇದ್ದೀರಾ? ನಾನೇನ್ ಭೂತಾನ ಬೇತಾಳನ? ಸಾಧಾರಣ ಮನುಷ್ಯ, ಸಿಂಪಲ್ ನ. ಅದೇನೋ ತರ ತೋರಿಸ್ತೀನಿ ಅಂತ ಹೇಳಿದೆ ನಮ್ಮ ಮರಿ. ಅದೇನ್ ತೋರಿಸ ನೋಡೋಣ. ನಿನ್ಗಲ್ಲಣ್ಣ ಈಗ ನಾನು ಈಗ ಯಾತಕ್ಕೆ ಬಂದಿದ್ದೀನಿ ಗೊತ್ತಾ? ನನಗೆ ನಿಮ್ಮ ಪ್ಯಾಂಟು ಶರ್ಟು ಎರಡು ಬೇಡ, ನಿಂದು ಬೇಡ. ಅಲ್ಲಿ ಬಿಚ್ಚಿ ಬಿಚ್ಚಿ ಸ್ಟೆಪ್ ಡೌನ್. ಮಗ ತೋಳ ಹಳ್ಳಕ್ ಬಿದ್ರೆ ಆಳ್ಗೊಂದು ಕಲ್ಲಂತೆ. ತೋಳನ ನೀನು? ಎಲ್ಲಾದ್ರೂ ಉಂಟಾ ಜೇಮ್ಸ್? ತೋಳ ಆಗಿದ್ದಿದ್ರೆ ಈಗ ಬಟ್ಟೆ ಬಿಚ್ಚಿಸ್ಕೊಂಡು ಒದಿಸ್ಕೊಂಡು ಓಡ್ ಬರ್ತಿದ್ರೆ ಇಲ್ಲಿಗೆ? ಬೀದಿ ನಾಯಿಗಳು
ಎಂಗಲೆಲ್ಲ ಕಚ್ಚಾಡೋ ತಂತ್ರ ನಾಯಿಗಳು ಬೇಡಪ್ಪ. ಏಯ್ ಬಾಯಿ ಬಿಟ್ರೆ ಬರ ಬರ್ತೀನಿ ಬದ್ಮಾಷ್. ಏಯ್ ಅವ್ನು ಇಷ್ಟೊತ್ತು ಬಿಡ್ದು ಸಾಲ್ದಂದ್ ನೀನ್ ಬೇರೆ ಬಡಿಯೋ. ಗಂಡಸರ ಹುಟ್ಟಿ ಹೀಗೆ ಓಡ್ಬರಕ್ ನಾಶ ಆಗಲ್ಲ ನಿಮಗೆ. ದಾದಾಗಳಂತೆ ದಾದಾಗಳು ಆ ಬಿರುದ ಬೇರೆ ಕೇಳ ನಿಮಗೆ. ಎಲ್ಲಾದ್ರೂ ಹೋಗಿ ಮುಸರೆ ತಿಕ್ಕಿ ಏಯ್ ನಿಂತ್ಕೊಂಡ್ರ ಬರ ಇಲ್ಲಿ. ಈ ಸೀರೆಗಳನ್ನ ಹೋಗಿ ಉಟ್ಕೊಳ್ಳಿ ಸಾರ್. ಎಸ್ ಸಾರ್. ಏನ್ರಿ ಅದು? ಬ್ಲ್ಯಾಕ್ ಕೋಬ್ರಾ. ಬ್ಲ್ಯಾಕ್ ಕೋಬ್ರಾ? ಹ್ಞೂ ಸಾರ್. ಜೀವಂತವಾಗಾದ್ರೂ ಸರಿ ಸತ್ತಾದ್ರೂ ಸರಿ ಹಿಡ್ಕೊಂಡ್ ಬಂದ್ರಲ್ಲ ಸಾರ್, ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ ಆಗ್ಲಿಲ್ಲ, ಬಹಳ ಕಷ್ಟಪಟ್ಟು ಜೀವಂತವಾಗಿ ಹಿಡ್ಕೊಂಡ್ ಬಂದ್ಬಿಟ್ಟೆ ಸಾರ್. ಎಲ್ಲಿ? ಲಾಕಪ್ ನಲ್ಲಿ. ಇಸ್ ಇಟ್? ಬನ್ನಿ ನನ್ನ ಪ್ರಮೋಷನ್ನು ಬನ್ರಿ. ಪಂಚರ್ ಆಗ್ಬಿಟ್ಟಿದೆಯಲ್ಲ. ಈಗೇನು ಗತಿ? ದೇವರೇ ಗತಿ, ಪಾದಯಾತ್ರೆನೆ ಸರಿ, ನಡೆ ಹೋಗೋಣ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಯಾರು ಅಂತ ಜ್ಞಾಪಕ ಇದೆಯಾ? ಇದು ಏನು, ನಿಮ್ಮಂತವ್ರನ್ನ ಮರೆಯೋಕ್ಕಾಗತ್ತಾ? ಅವತ್ತು ಒಬ್ರು 5,000 ರೂಪಾಯಿ ಟಿಕೆಟ್ ತಗೊಂಡ್ರು ಅಂತ ಹೇಳಿದ್ರಲ್ಲ, ಇವರೇ. ಇವರೇನ? ಹೌದಣ್ಣ. ಅಣ್ಣನ? ಸುರೇಶ್ ಅಂತ. ಇವ್ರ ನಿಮ್ಮ ಬ್ರದರಾ? ಓ, ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಐ ಆಮ್ ಸೋ ಸಾರಿ. ನಿಮ್ಮ ಅದ್ಭುತವಾದ ಡ್ಯಾನ್ಸ್ ನೋಡಿದಾಗ್ಲಿಂದ ನಿಮ್ಮ ಮೀಟ್ ಮಾಡಿ ಕಂಗ್ರಾಚುಲೇಟ್ ಮಾಡ್ಬೇಕು ಅನ್ಕೊಂಡಿದ್ದೆ, ಪುರ್ಸೊತ್ತಾಗ್ಲಿಲ್ಲ. ಆ ಅವಕಾಶ ಇವತ್ತಿತ್ತು. ಐ ಆಮ್ ಸೋ ಲಕ್ಕಿ. ಏನೋ ಬೈದ ಬೈ. ಮಿಸ್ಟರ್ ಸುರೇಶ್, ಯಾವ ಕಾಲೇಜಲ್ಲಿ ಓದ್ತಿದ್ದೀರಾ? ಓದ್ ಮುಗಿಸಿ 1 ವರ್ಷ ಆಯ್ತು. ಓಹೋ, ಹಾಗಾದ್ರೆ ಕೆಲಸ ಮಾಡ್ತಿದ್ದೀರಾ? ಅರೆ ಸುರೇಶ್, ಸ್ಕೂಟರ್ ಪಂಚರ್ ಆದಾಗಿದೆ? ಎಸ್ ಎಸ್. ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಕಮ್ ಇನ್ ಮೈ ಕಾರ್, ಐ ವಿಲ್ ಗಿವ್ ಯು ಎ ಲಿಫ್ಟ್. ಪ್ಲೀಸ್, ಇಟ್ ವಿಲ್ ಬಿ ಮೈ ಪ್ಲೆಷರ್. ಫೋಟೋ? ಡೋಂಟ್ ವರಿ. ರಾಜೇಶ್, ಹಾಜಿ. ಸ್ಕೂಟರ್ ತಗೊಂಡು ಹಾಜಿ. ಪಂಚರ್ ಹಾಕ್ಸಿ ಹಾಜಿ. ಅವ್ರ ಮನೆ ಕೊಟ್ಬಿಡು ಹಾಜಿ. ನಿಮ್ಮ ಮನೆ ಅಡ್ರೆಸ್ ಇದ್ರೆ ಕೊಟ್ಟು ಹಾಜಿ. ಎಸ್ ಎಸ್ ಮಿಸ್ ಗೀತಾ, ಅವ್ರು ನಿಮ್ ಡ್ಯಾನ್ಸ್ ನೋಡಿದ್ಮೇಲೆ ನನ್ ಮೆಚ್ಚುಗೆ ತೋರಿಸಿ ನಿಮ್ಗೇನಾದ್ರು ಪ್ರೆಸೆಂಟ್ ಮಾಡ್ಬೇಕು ಅಂತ ನನಗೆ ಬಹಳ ಆಸೆ ಇತ್ತು. ಅವಕಾಶ ಇವತ್ತಿತ್ತು. ನಾಟ್ಯ ಸರಸ್ವತಿಗೆ ನನ್ನ ಚಿಕ್ಕ ಪ್ರೀತಿಯ ಕಾಣಿಕೆ. ನಂಗೆ ಈ ತರ ಕಾಣಿಕೆಗಳು ತಗೊಂಡು ಅಭ್ಯಾಸ ಇಲ್ಲ. ಹ್ಮ್, ಡೋಂಟ್ ವರಿ, ಇವತ್ತಿಂದ ನಾನು ನಿಮ್ಗೆ ಅಭ್ಯಾಸ ಮಾಡ್ತೀನಿ. ತಗೊಳ್ಳಿ, ಬೇಡಿ ಪ್ಲೀಸ್ ಪ್ಲೀಸ್. ಯಾರು ಅವನು ಕೆಲಸ ಇಲ್ಲ ಅಂತ ಹೇಳ್ತೀರಾ? ನಮ್ಮ ಆಫೀಸಿನ ಒಂದು ಕೆಲಸ ಕೊಡಿಸ್ಬಿಟ್ರೆ ಅವ್ರಿಗೆ ಡ್ರಾಪ್ ಮಾಡುತ್ತೆ, ಆಗ ನಿಮ್ಗೇನು ಆಗುತ್ತೆ? ಹೇಗಿದೆ ನನ್ನ ಐಡಿಯಾ? ಕರೆಕ್ಟ್, ವೆರಿ ಗುಡ್, ವೆರಿ ಗುಡ್ ಅಚ್ಚಣ್ಣವ್ರೆ. ಅಲ್ಲಿ ಅಂದ್ರೆ ನಿಮ್ದು ಕಣ್ಣು. ತಕ್ಷಣ ಅಪಾಯಿಂಟ್ಮೆಂಟ್ ಆರ್ಡರ್ ಟೈಪ್ ಮಾಡಿ ಅವ್ನ ಅಡ್ರೆಸ್ಗೆ ಪೋಸ್ಟ್ ಮಾಡ. ಎಲ್ಲಪ್ಪ ಇದೇ ಹುಡ್ಗಲ್ಲ ಇವತ್ತೆ ಬಂದು ಸೇರುವಂತ ಕಾಗದ ಬರ್ದ. ಹೌದೇನು? ಎಲ್ಲ ದೇವ್ರದ ಏನಪ್ಪ
ಬನ್ನಿ ಬನ್ನಿ ಕೂತ್ಕೊಳ್ಳಿ. ನೀವು? ಹೌದು, ನಾನೇ ಕಂಪನಿ ಯಜಮಾನ. ಹಾಗಾದ್ರೆ ಈ ಲೆಟರ್ ಅದನ್ನು ನಾನೇ ಕಳಿಸಿದ್ದೆ. ಥ್ಯಾಂಕ್ ಯು ಮಿಸ್ ಸುರೇಶ್. ನಿಮ್ಮಂತ ನಿರುದ್ಯೋಗಿಗಳಿಗೆ ಎನ್ಕರೇಜ್ ಮಾಡಬೇಕು ಅಂತಾನೆ ನಾನು ಈ ಬಿಸ್ನೆಸ್ ಮಾಡ್ತಾ ಇರೋದು. ನೋಡಿ, ನಿಮ್ಮಲ್ಲಿ ಆಫೀಸ್ನ ನಿಮ್ಮ ಸ್ವಂತ ಆಫೀಸ್ ಅಂತ ತಿಳ್ಕೋಬೇಕು. ಕರೆಕ್ಟ್, ನಾವೆಲ್ಲ ಒಂದು ಮನದ ಹಾಗೆ. ನಮ್ಮ ರಾಯರ ವಿಷಯ ನಿಮ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಮುಂದು ಮುಂದು ಗೊತ್ತಾಗುತ್ತೆ. ಭುಜನರೇ, ಇವತ್ತಿಂದ ಇವರು ನಮ್ಮ ಆಫೀಸ್ ಮ್ಯಾನೇಜರು. ಆಫೀಸ್ ಪ್ರೈಸ್ ಎಲ್ಲ ಹೇಗೆ ಮೇಂಟೈನ್ ಮಾಡಬೇಕು ಹಾಗೂ ನಮ್ಮ ಬಿಸ್ನೆಸ್ ಬಗ್ಗೆ ಕರೆಕ್ಟ್ ಆಗಿ ಹೇಳ್ಕೊಡಿ. ಕಲಾರ್ ವಿಷಯ ಒಂದು ಬರ್ತದೆ. ಓಕೆ, ಥ್ಯಾಂಕ್ಸ್. ಅಚ್ಚಣ್ಣ, ಈತ ಏನೋ ನಮ್ಮ ದಾರಿಗೆ ಬಂದ್ಬಿಟ್ಟ. ಆದ್ರೆ ಸಾಯಂಕಾಲ 4 ಗಂಟೆ ಆದ ತಕ್ಷಣ ಇವ್ನ ತಂಗಿ ಡ್ರಾಪ್ ಮಾಡಕ್ ಹೊರಟೋಗ್ತಾನೆ. ನನ್ನ ಡ್ರಾಪ್ಗೆ ಏನ್ ಮಾಡ್ಲಿ? ನೀವು ಡ್ರಾಪ್ ಮಾಡಿ, ನಾನು ಅವನು ಸ್ಟಾಪ್ ಮಾಡ್ತೇನೆ. ತಾವರೆ ಹೂವು ಈ ನಿನ್ನ ಮಗವು ನೈದಿಲೆಯಂತೆ ಈ ಕಣ್ಣ ಚೆಲ್ಲುವು ನಗೆಯಾಗೂ ಬಾಣ ಎಸೆಯುವೆಯ ಎದೆಯ ನೀ ಸೇರಿ ನಲಿಯುವೆಯ ಹೂವಂಥ ಹೆಣ್ಣಾಗಿ ಹೂವಿಂದ ದೂರಾಗಿ ಈ ನನ್ನ ಮನಸ್ಸನ್ನು ಕೊಲ್ಲುವೆಯ ತಾವರೆ ಹೂವು ಈ ನಿನ್ನ ಮಗವು ನೈದಿಲೆಯಂತೆ ಈ ಕಣ್ಣ ಚೆಲ್ಲುವು ನಗೆಯಾಗೂ ಬಾಣ ಎಸೆಯುವೆಯ ಎದೆಯ ನೀ ಸೇರಿ ನಲಿಯುವೆಯ ಹೂವಂಥ ಹೆಣ್ಣಾಗಿ ಹೂವಿಂದ ದೂರಾಗಿ ಈ ನನ್ನ ಮನಸ್ಸನ್ನು ಕೊಲ್ಲುವೆಯ Thank you.
ನಿನ್ನಂಥ ಚೆಲ್ಲುವೆಯ ಮೊಗವನು ನಾನು ನೋಡಿಲ್ಲ ಹೆಣ್ಣೆ ನಂಬು ನನ್ನಾಣೆ ನಿನ್ನನ್ನು ಕಂಡ ಕಣ್ಣು ಇನ್ನಾರ ನೋಡದಿಂದು ಬಳಿಗಿರೆ ನೀನು ನನ್ನ ಬಾಳು ಜೇನು ನನ್ನಂಥ ರಸಿಕನ ಗೆಳೆತನವನ್ನು ಬಿಟ್ಟರೆ ಹೀಗೆ ಕೆಟ್ಟಿಯ ಜೋಕೆ ನಿನ್ನಿಂದ ಬೇರೆ ಏನು ಬೇಕಿಲ್ಲ ನಂಗೆ ಇನ್ನು ತುಸಿಗಳ ಬಯಕೆ ತೀರಿದರೆ ಸಾಕೆ ನನ್ನಲ್ಲಿ ಬೇರೆಯುತ ಅರಿತರೆ ಮನಸ್ಸು ಬಾಳೆಲ್ಲ ಸರಸ ಎಂದೆಂದು ಹರುಷ ಯಾರಿಲ್ಲ ನೋಡು ಚಿನ್ನ ಸಂಕೋಚವೇನು ಚೆನ್ನ ತೋಳಲಿ ಬಳಸು ಕಾಣುವೆ ಸೊಗಸು ನಿನ್ನಲ್ಲಿ ಮರೆಯಲ್ಲಿ ಅಡಗಿದ ಅಂದ ನನ್ನನ್ನು ಕೆಣಕಿ ಮನಸ್ಸನ್ನು ಕೆದಕಿ ಇನ್ನೇಕೆ ದೂರ ನಿಂತೆ ಬಾಯಿಲ್ಲಿ ಎಲ್ಲ ನಿಂತೆ ಎಲ್ಲಲ್ಲೂ ಸೋತೆ ಓಡೋಡಿ ಬಂದೆ ತಾವರೆ ಹೂವು ಈ ನಿನ್ನ ಮಗವು ನೈದಿಲೆಯಂತೆ ಈ ಕಣ್ಣ ಚೆಲ್ಲುವು ನಗೆಯ ಹೂ ಬಾಂಡ ಎಸೆಯುವೆಯ ಎದೆಯ ನೀ ತೇಡಿ ನಲಿಯುವೆಯ ಹೂವಂತ ಕೆಣ್ಣಾಗಿ ಹೂವಿಂದ ದೂರಾಗಿ ಈ ನನ್ನ ಮನಸ್ಸನ್ನು ಕೊಲ್ಲುವೆಯ ದಾದಾ ಒಬ್ಬ ಮುಕ್ಕ ಬಂದಿದ್ದ ಇದು ನಿಮ್ಮ ಕೊಡಿ ಇಂತ ಕೊಟ್ಟ ಏನು ಲೇ ಗಡವ ನನ್ನ ಮಗನೇ ದಾದಾ ಸೂರಪ್ಪ ನಾ ನೀನು ಊರ್ನಲ್ಲಿರೋ ಒಡವೆ ಅಂಗಡಿಗಳನ್ನೆಲ್ಲ ಲೂಟಿ ಮಾಡಿ ದೊಡ್ಡ ಮನಸ್ಸಾಗಿ ಮೆರಿತಾ ಇದೀಯಾ ಕೇಳೋಲೇ ದಾದಾ ಇವತ್ ರಾತ್ರಿ ನಿನ್ನ ಮನೆಗೆ ನುಗ್ಗಿ ನಿನ್ನೆದ್ರಿಗೆ ನೀನ್ ಕದ್ದಿರೋ ಮಾಲೆಲ್ಲ ಒದ್ದು ಕಿತ್ಕೊಂಡು ಹೋಗ್ಲಿಲ್ಲ ನಾ ನಮ್ಮಪ್ಪನ ಮಗನೇ ಅಲ್ಲ ಒಳ್ಳೆಯವ್ರ ಪಾಲು ಹೂವು ಕೆಟ್ಟವ್ರ ಪಾಲು ಹಾವು ಬ್ಲ್ಯಾಕ್ ಕೋಬ್ರಾ ಬ್ಲ್ಯಾಕ್ ಕೋಬ್ರಾ ಕೊಪ್ಪನಲ್ಲಿ ಸೂರಪ್ಪ ಅಂತ ಒಬ್ಬ ಸಾವುಕಾರ ಇದ್ದಾನೆ ಅವನಿಗೂ ಈ ಸುತ್ತಮುತ್ತ ನಡೀತಿರೋ ಕಳ್ತನಕ್ಕೂ ಸಂಬಂಧ ಇದೆ ಅಂತ ಸುದ್ದಿ ಬಂದಿದೆ ಸರ್ ಏನು ದಾದಾ ಸೂರಪ್ಪ ನನ್ನ ಮಗನೇ ಬ್ಲ್ಯಾಕ್ ಕೋಬ್ರಾ ನನ್ನ ಮನೆಗೆ ನುಗ್ಗಿ ಒಡವುಗಳನ್ನೆಲ್ಲ ತಗೊಂಡು ಹೋಗ್ತೀಯಾ ಅದ್ ಹ್ಯಾಕ್ ತಗೊಂಡು ಹೋಗ್ತೀಯಾ ನಾನು ನೋಡ್ತೀನಿ ಮಿಸ್ಟರ್ ಸೂರಪ್ಪ ಹೇಳಿ ಸಮಯ ಕರೆಕ್ಟಾಗಿ ಬಂದ್ಬಿಟ್ಟೆ ಅಲ್ಲ ಓ ನಾನು ಯಾಕಿನ್ನು ಸಾಯ್ಲಿಲ್ಲ ಅಂತ ಯೋಚನೆ ಮಾಡ್ತಿದ್ಯಾ ದಿಸ್ ಈಸ್ ಬುಲೆಟ್ ಪ್ರೂಫ್ ವಾವ್ ಸೂರಪ್ಪ ಒಡವೆಗಳನ್ನೆಲ್ಲ ಪೆಟ್ಟಿಗೆಯಲ್ಲಿ ತೆಗೆದಿಡು ಮರಿ ತೆಗೆದಿಡು ಮರಿ ತೆಗೆದಿಡಲೇ
ಕೊಡು. ನಾನು ಹೋಗ್ತಾ ಇದ್ದೀನಿ, ಮತ್ತೆ ನನ್ನನ್ನೇನಾದ್ರೂ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರೆ ಜಸ್ಟ್ ಲುಕ್ ಬ್ಯಾಕ್. ನನ್ನ ಕಡೆಯವರೆಲ್ಲ ಅಲ್ಲೇ ಇದ್ದಾರೆ, ಬರ್ತೀನಿ. ಓಕೆ ಈ ವರ್ಷ ನಮ್ಮ ಸ್ಕೂಲಲ್ಲಿ 199.90 ಪಾಸ್ ಆಗಿ ಮಕ್ಕಳು ಒಳ್ಳೆ ಕೀರ್ತಿ ತಂದಿದ್ದಾರೆ. 1% ಯಾರು ಯಾವರ ನನ್ನಂತ ಒಬ್ರು ಇರ್ಬೇಕೊಬ್ಬ. ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದಾರೆ ಸ್ವಾಮಿ. ನೋಡಿ ಅವನ್ನೆಲ್ಲ ಚೆನ್ನಾಗಿ ನೋಡ್ಕೊಡಿ, ಪುಸ್ತಕ ಬಟ್ಟೆ ಬೇರೆ ಎಲ್ಲ ತಂದ್ಕೊಡಿ, ಅವ್ರಿಗೆ ಯಾವ ತೊಂದ್ರೂ ಆಗ್ಬಾರ. ಈ ವರ್ಷ ಹೈಸ್ಕೂಲ್ ಕೂಡ ಮಾಡ್ಬೇಕು ಅಂತಿದೀವಿ. ಏನು ಧಾರಾಳವಾಗಿ ಮಾಡಿ, ದೇವರಿದ್ದಾನೆ, ನಾನಿದ್ದೀನಿ, ನನ್ನ ಕೈಲಾಸ ಸಹ ಯಾವತ್ತಿದ್ರು ಮಕ್ಕಳಿಗೋಸ್ಕರ. ಆಯ್ತು ಸ್ವಾಮಿ. ಯಾವಾಗಿಟ್ಟು ಕಿಟ್ಟು, ನೀವು ಅನಾಥಾಶ್ರಮದಲ್ಲಿರೋ ಮಕ್ಕಳಿಗೆ ಬರಬಗ್ಗರಿಗೆ ಬಟ್ಟೆ ಬರೆ ದಾನ ಮಾಡ್ತೀರಾ ಅಂತ ಆಗಾಗ ಕೇಳಿದ್ದೆ. ಈ ಕನ್ನಡ ನೋಡಿದೆ, ಮೇ ಐ ಆಸ್ಕ್ ಯು ಒನ್ ಥಿಂಗ್? ಓ ಶೂರ್. ಈ ಹಣ ನಿಮ್ಗೆ ಎಲ್ಲಿಂದ ಬರುತ್ತೆ? ಪ್ರಿಂಟ್ ಮಾಡ್ತೀನಿ, ಸಂಪಾದನೆ ಮಾಡ್ತೀನಿ ಇನ್ಸ್ಪೆಕ್ಟರ್. ಅದೇ ಹೇಗ್ ಸಂಪಾದನೆ ಮಾಡ್ತೀರಾ ಅಂತ ಕೇಳಿದ್ದು. ಬಿಸಿನೆಸ್, ವ್ಯಾಪಾರ ಮಾಡಿ. ವಾಟ್ಸ್ ಆಫ್ ಬಿಸ್ನೆಸ್? ನೋ ಸ್ಟ್ರಗಲಿಂಗ್, ಐ ಸ್ಟ್ರಗಲ್ ಬಡವರಿಗೋಸ್ಕರ. ನೀನ್ ಹಣ ಹೇಗ್ ಸಂಪಾದನೆ ಮಾಡ್ತೀಯ ಅಂತ ನನಗ್ ಗೊತ್ತು, ಆದ್ರೆ ನಿನಗೆ ಇಷ್ಟೊಂದು ಹಣ ಬರುತ್ತೆ ಅಂದ್ರೆ ಅದು ನಂಬಷ್ಟು ಮೂರ್ಖ ನಾನಲ್ಲ. ನಿಮ್ಮ ನಂಬಿಸ್ಲೇಬೇಕು ಅನ್ನೋಷ್ಟು ಪ್ರಯತ್ನ ಪಡೋ ಮುಟ್ಟಾಳ ನಾನು ಅಲ್ಲ. ಮಿಸ್ ತೊಕ್ಕಿಟ್ಟು, ನೀನ್ ಯಾರ ಜೊತೆ ಮಾತಾಡ್ತಾ ಇದೀಯ ಅಂತ ಜ್ಞಾಪಕ ಇರಲಿ. ಯಾರಾದ್ರೆ ನನಗೇನು, ನಾನು ಹೆದರೋದು ಇಬ್ಬರಿಗೆ, ಒಂದು ತಾಯಿಗೆ ಇನ್ನೊಂದು ದೇವರಿಗೆ. ಪೊಲೀಸ್ನವ್ರಿಗೂ ಹೆದರ್ಬೇಕಾಗುತ್ತೆ ಮೈ ಡಿಯರ್. ಅಪರಾಧಿ ಆದ್ರೆ ಹೆದರ್ಬೇಕು, ನಾನಾಕ ಹೆದರ್ಲಿ? ಇರೆಸ್ಪೆಕ್ಟ್, ಇವರು ತುಂಬಾ ಒಳ್ಳೆಯವರು, ಇಂಥವ್ದು ಹೇಗೆಲ್ಲ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನನಗೆ ಗೊತ್ತು. ಮಿಸ್ ಕೆಟ್ಟು, ನೀನ್ ನನ್ನ ಜೊತೆ ಪೊಲೀಸ್ ಸ್ಟೇಷನ್ ಬರಬೇಕು. ಐ ಆಮ್ ಸಾರಿ. ಓದ್ಕೊಳ್ಬೇಕಾಗತ್ತೆ, ಪ್ರಯತ್ನ ಮಾಡಿ. ಇದು ಕುತ್ರ ಹೇಳೋ ತಾಕತ್ ನನಗೂ ಇದೆ ಇನ್ಸ್ಪೆಕ್ಟರ್, ಆದ್ರೆ ನಿಮ್ ಯೂನಿಫಾರ್ಮ್ ಮರ್ಯಾದೆ ಕೊಟ್ಟು ಸುಮ್ಮನೆ ಇರಬೇಕಾಗಿದೆ ಅಷ್ಟೇ. ಯೂನಿಫಾರ್ಮ್ ಇಲ್ಲದೆ ನಿನ್ನ ಓದ್ ಹೇಳ್ಕೊಂಡು ಹೋಗೋತಾಗತ್ ನನಗಿದೆ? ಇಲ್ ಬೇಡ, ಮಕ್ಕಳಿದ್ದಾರೆ ಅಲ್ಲೋ ಬೇಡ. ಅಯ್ಯೋ ನನ್ನ ಮಗನೇ.
ಹಲೋ ಮಿಸ್ಕಿತು. ಹಲೋ, ಯಾಕೆ ನೀವು ಇಬ್ರು ಜಗಳ ಆಗ್ತಾ ಇದ್ದೀರಾ? ಇವರು ಊರಲ್ಲಿ ದೊಡ್ಡ ಮನುಷ್ಯರು ಗೊತ್ತಾ ಸರ್? ಇದು ಬ್ಲಾಕ್ ಕೋಬ್ರಾ ಸರ್. ಅದಕ್ಕೇನ ಈ ಕಂಕಣ? ನಿನ್ನೆ ರಾತ್ರಿ ಈ ಕಂಕಣ ಕಲ್ಲು ನೋಡಿದ್ದೀನಿ ನಾನು. ಇನ್ಸ್ಪೆಕ್ಟರ್, ಇದು ಕಂಕಣ. ಹಾಗಾದ್ರೆ ಇವರು ಬ್ಲಾಕ್ ಕೋಬ್ರಾನ ಸರ್? ಯು ಆರ್ ಟೂ ಇಂಟೆಲಿಜೆಂಟ್, ಬಟ್ ಐ ವಾಂಟ್ ಲೀವ್ ಯು. ಇಡಿಯಟ್, ನಾಕೆ ಆಗಲ್ಲ ನಿನಗೆ? ಪೊಲೀಸರ ಕಣ್ಣಿಗೆ ಬೀಳ್ಬೇಡ ಅಂತ ಹೇಳಿದ್ರೆ ನಿನ್ನ ಬೇಜವಾಬ್ದಾರಿಯಿಂದ ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ಟೆ. ಈಗ ಪೊಲೀಸರು ನಿನ್ನ ಸರ್ಚ್ ಮಾಡ್ತಾ ಇದ್ದಾರೆ. ಕ್ಷಮಿಸು ನಾಗಪ್ಪ, ತಪ್ಪು ಮಾಡಿದವರಿಗೆ ಬಾಸ ಆಡ್ರೆ ಏನು ಗೊತ್ತಾ? ಆ ಬ್ಲಾಕ್ ಕೋಬ್ರಾಯಿಂದ ಇವನು ಸತ್ತ. ಏನಾದ್ರೂ ಮಾಡಿ ಅವನ ಹಿಡಿಯಲೇಬೇಕು. ನನ್ನ ಒಲವು ಮಧುರ ಹರ್ಷ
ಅಂದು ನಿನ್ನ ನಡೆಯಿಂದ ಬಂತು ಇಂಥ ಬಡ ಬಂಧ ಅಂದ ಏನಿ ಉಲ್ಲಾಸ ಸಂದೇಶ ನೀ ಹೇಳ್ತಾ ಇದೀಯಣ್ಣ ಗೀತಾ ನಿನ್ಗೆ ಹ್ಯಾಕ್ ತಂಗಿನೋ ಹಾಗೆ ನನಗೂ ತಂಗಿ ನಿನ್ಗಿರೋ ಅಷ್ಟೇ ಅಕ್ರೆ ನನಗೂ ಇದೆ ಅಕ್ರೆ ಇರೋದು ಮಾಡೋ ಕೆಲಸ ಏನಾಯ್ತು ಅಕ್ರೆ ಇದೆ ಅಂತ ಒಂದ್ ಹೆಣ್ಣಿಗೆ ಎರಡನೇ ಸಲ ತಾಳಿ ಕೊಟ್ಟಾಗುತ್ತೇನು ಶ್ರೀಕಾಂತ್ ನನ್ನ ತಮ್ಮ ಸ್ನೇಹಿತ ನಂಬ್ಕೊಂಡಿದ್ದಕ್ಕೆ ಒಳ್ಳೆ ಕೆಲಸ ಮಾಡಿಬಿಟ್ಟೆ ಒಟ್ಟಿನ ನನ್ನ ಮಗನ ಕೈನಲ್ಲ ಅವಿದೆ ತಾಳಿ ಕಟ್ಟ ಮಾಡ್ತಾ ಇದ್ದೆ ದಯವಿಟ್ಟು ಅಂತ ಮಾತಾಡಬೇಡಿ ನನ್ನ ಮಗಳು ಮದುವೆ ಗಂಡನ್ ಬಿಟ್ಟೋಳೇನು ಇನ್ನೊಂದ್ ಸಲ ಮಾತಾಡಿದ್ರೆ ನಾಳೆಗೆ ಕೇಳ್ಬಿಟ್ಟೆ ಬಂದೋರು ಮುಂದೆ ನನಗೆ ಅವಮಾನ ಮಾಡ್ತೀಯೋ ಯಾವ್ದನ್ನ ಅವಮಾನ ಒಂದ್ ಹೆಣ್ಣಿಗೆ ಒಂದ್ ಗಂಡು ಒಂದ್ ಕುತ್ತಿಗೆ ಒಂದ್ ತಾಳೆ ಅನ್ನೋ ಸಂಪ್ರದಾಯ ಮರೆತು ದೈವಿಕವಾದ ಮಾಂಗಲ್ಯಕ್ಕೆ ಅವಮಾನ ಮಾಡ್ತೆ ಯಾವುದೋ ದೈವಿಕವಾದ ಮಾಂಗಲ್ಯ ಏನೋ ಚಿಕ್ಕ ವಯಸ್ಸಲ್ಲಿ ನಾಲ್ಕು ಜನ ಸೇರ್ಕೊಂಡು ಹುಡುಗಾಡತ್ರ ಒಬ್ಬಗೆ ತಾಳಿ ಕಟ್ಟಿಬಿಟ್ರೆ ಅದು ದೈವಿಕವಾದ ಮಾಂಗಲ್ಯನ ಅದು ಸಮುದಾನ ನಾನೇ ಆಗಲೇ ಏನೋ ರಿಸ್ಪೆಕ್ಟ್ ಆಗಿದ್ದು ಒಬ್ಬೊಬ್ಬರು ಸುತ್ತಾಡ್ಕೊಳ್ತಾ ಇದೆ ಈ ಇಡಿಯಾಗ್ಬಿಡ ಇದ್ರಲ್ಲಿ ನನ್ ತಪ್ಪು ಇದೆ ಆವಾಗ ಬುದ್ಧಿ ಇಲ್ಲದೆ ನಾವು ಬಾಳೆ ಬದುಕಬೇಕಾಗಿದ್ದ ಆ ಮಗುವಿನ ತರ ಮೇಲೆ ಕಲ್ಲತ್ತಾಗದು ಅಮ್ಮ ಸುಧೀಶಣ್ಣ ಹೇಳುದು ಇದ್ರಿಲ್ಲ ಅಮ್ಮ ನಂಗೆ ಮದುವೆ ಆಗಲಿ ಅಮ್ಮ ಹೇಳಮ್ಮ ಏನ್ ಹೇಳಿಕಂದ ನನ್ಗೆ ಮದುವೆ ಆಗಿದೆಯಮ್ಮ ಆಗಿದೆ ಅಮ್ಮ ಯಾವಾಗಾಯ್ತಮ್ಮ ನೀನು ತುಂಬಾ ಚಿಕ್ಕ ಹುಡುಗಿಯಾಗಿದ್ದಾಗ ನೀನು ನನ್ನ ಹಾಗೆ ಹೆಣ್ಣು ಹೆಣ್ಣಿನ ಹೃದಯ ಅಂತ ಎಂತದ್ದು ಅಂತ ತಿಳ್ಕೊಂಡಿದೆ ನೀನೇ ನನ್ನ ಜೀವನದಲ್ಲಿ ನಡೆದಿರೋ ಮುಖ್ಯವಾದ ಘಟನೆನ ರಹಸ್ಯವಾಗಿಟ್ಟು ನನ್ನ ಬಾಲಿನ ದಾರಿಲೇ ಮುಳ್ಳನ ಸರಿದು ಬಿಟ್ಟಿಯಲ್ಲಮ್ಮ ನನ್ನ ಕೊರಲಲ್ಲೂ ಮಾಂಗಲ್ಯ ಇತ್ತು ನಾನಾಗಲೇ ಒಬ್ಬರಿಗೆ ಬೇಸರಾಗಿದ್ದೀನಿ ನಾನೊಬ್ಬರು ಸ್ವತ್ತಾಗಿರೋ ಜೀವ ಅನ್ನೋ ಸತ್ಯನ ತಿಳಿದೆ ಈಗ ಅನ್ಯಾಯ ಮಾಡಕ್ಕೆ ನಾನೇನು ತಪ್ಪು ಮಾಡಿದೆ ಹೇಳಮ್ಮ ನಾನೇನು ತಪ್ಪು ಮಾಡಿದೆ ತಪ್ಪು ಮಾಡಿರೋ ನೀನಲ್ಲ ಕಂದ ನೀನಲ್ಲ ಅಕ್ಕಿ ಹಾಗ ಆನಂದವಾಗಿ ಆಡ್ಕೊಂಡಿರೋ ನೀನು ಎಳೆ ಮನಸ್ಸನ್ನು ಈ ಕಷ್ಟ ವ್ಯಸನ ತುಂಬಿ ಯಾಕೆ ನೋಯಿಸೋದು ಅಂತ ಹೇಳಿಲ್ಲ ಅದರಿಂದ ಎಷ್ಟೊಂದು ದೊಡ್ಡ ತಪ್ಪಾಗಿದೆ ಅಂತ ನಿಮಗೆ ಗೊತ್ತೇ ನಮ್ಮ ಜೊತೆಯವರ ಹಾಗೆ ನಾನು ಕನ್ಯ ಅಂತ ತಿಳ್ಕೊಂಡು ನೂರಿಂದ ಆಸೆಗಳನ್ನ ಹೊತ್ತೆ ಸಾವಿರಾರು ಕಲ್ಪನೆಗಳನ್ನು ಮಾಡಿಕೊಂಡು ನನ್ನ ಕೈ ಹಿಡಿಯೋನು ಹೀಗೆ ಇರಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ನನ್ನ ಮನಸ್ಸನ್ನ ನನ್ನ ಮನಸ್ಸನ್ನ ಹೇಳು ಹೇಳು ತಾಯಿ ಹೇಳೋಕೆ ಇನ್ನೇನಿದೆ ಅಮ್ಮ ನಿಮ್ದು ವಿದ್ಯಾವಂತ ನಿಂಗೆ ನಾನೇನು ಹೇಳಬೇಕಾಗಿಲ್ಲ ಯಾವತ್ತೂ ಬುದ್ಧಿದವರು ಏನೋ ಮಾಡಿದ್ರು ಅಂತ ಅದಕ್ಕೋಸ್ಕರ ನೀನು ಜೀವನ ಹಾಳು ಗೊತ್ತೀಯ ಮದುವೆ ಅನ್ನೋದು ಸಣ್ಣ ವಿಷಯ ಇದೆ ಅದನ್ನು ಗೊತ್ತು ಆದ್ರೆ ಯಾವ ವಯಸ್ಸು ನಡಿಬೇಕೋ ಆ ವಯಸ್ಸು ನೋಡಿದ್ರೆ ಅದು ಬರೆಯಾಗ ನೋಡು ಅದೆಲ್ಲ ಮರ್ತುಬಿಡು ನನ್ನ ಮಾತು ಕೇಳು ಈ ನೀನು ನನ್ನ ಜೀವಂತವಾಗಿರೋದು ನಿನ್ಗೆ ಯಾವಾಗ ಕರೆ ಬರೋದಿಲ್ಲ ನಿನಗೆ ಒಳ್ಳೆ ಕಡೆ ಸಂಬಂಧ ನೋಡಿ ನಿನ್ನ ಮದುವೆ ಮಾಡೋ ಜಾತ್ರೆ ನಂದು ಡಾಟ್ ಓಪನ್ ಮೌತ್ ತಂಗಿ ತಕ್ಕ ಗಂಡಿನ ಆರ್ತು ಕೊಡ್ತಿದ್ದಾನೆ ಖಂಡಿತ ಈ ಮಾತು ನಿಜ ತಾನೆ ಅಮ್ಮನ ಮೇಲೆ ಪ್ರಮಾಣ ಹೇಳ್ತಾ ಇದ್ದೀನಿ ಸತ್ಯ ಹಾಗಾದ್ರೆ
ನಂಗೆ ತಾಳಿ ಕಟ್ಟಿದ ಆ ಪುಣ್ಯಾತ್ಮೆ ಎಲ್ಲಿದ್ದಾರೆ ಅಂತ ಅಡಿಗೆ ಕರ್ಕೊಂಡು ಬರ್ತೀಯಾ? ಓ ಗಾಡ್, ಅವನು ಇದಾನೋ ಸತ್ತಿದಾನೋ ಯಾವನು ಗೊತ್ತು? ಅಲ್ಲ ದಯವಿಟ್ಟು ಅಂತ ಕೆಟ್ಟದನ್ನ ಮಾತಾಡ್ಬೇಡ. ಇವತ್ತಲ್ಲೇ ನಾಳೆ ನಾದ್ರೂ ಅವ್ರು ಸಿಕ್ಕೇ ಸಿಗ್ತಾರೆ. ಅವರಿಗೋಸ್ಕರ ಎಷ್ಟು ದಿನಗಳು ಬೇಕಾದ್ರೆ ಕಾಯ್ತೇನೆ. ಏನ್ ಕಾಯ್ಬೋದು, ಅದು ನನ್ಗೆ ಸಾಧ್ಯ ಇಲ್ಲ. ನಗೋ ಶಕ್ತಿನ ಕಳ್ಕೊಂಡು ಬಿಟ್ಟಿದ್ದೀನಿ ಕಿಟ್ಟು. ಏನಾಯ್ತು? ಅದನ್ನೆಲ್ಲ ಹೇಳೋ ಅಷ್ಟು ತಾಳ್ಮೆ ನಂಗಿಲ್ಲ ಕಿಟ್ಟು, ನಂಗಿಲ್ಲ. ಗೀತಾ, ನಾವಿಬ್ರು ಕಷ್ಟ ಸುಖದಲ್ಲಿ ಒಬ್ರಿಗೊಬ್ರು ಭಾಗಿ ಆಗ್ಬೇಕಾದ್ರು ಅದೇ ವಿಷಯ ನನ್ನ ಹತ್ರ ಹೇಳು. ಇಲ್ಲ ಕಿಟ್ಟು, ನಾವಿಬ್ರು ಜೊತೆಯಾಗಿರೋದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಈ ಜೀವ ಇನ್ನೊಬ್ಬರಿಗೆ ಸೇರಿತ್ತು ಅಂದ್ರೆ ನಂಗಾಗ್ಲೇ ಮದುವೆ ಆಗಿದೆ ಕಿಟ್ಟು. ಹೌದು ಕಿಟ್ಟು, ನಂಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದೆ ಅಂತ ಇವತ್ತೇ ಗೊತ್ತಾಯ್ತು. ದಯವಿಟ್ಟು ದಯವಿಟ್ಟು ನನ್ನ ಮರೆತು ಬಿಡಿ. ಗೀತಾ, ಗೀತಾ, ಮನುಷ್ಯ ಮನುಷ್ಯನಿಗೆ ವಂಚನೆ ಮಾಡಿದ್ರೆ ಅವನ್ ಹಿಡಿಬಹುದು, ವಿಧಿನೇ ವಂಚನೆ ಮಾಡಿದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಇಟ್ ಇಸ್ ಮೈ ಬ್ಯಾಡ್ ಲಕ್. ಮಡಿಲಲ್ಲಿ ಮಗುವಾಗಿ ನಾನು ಮಮತೆಯ ಸೆಲೆಯಾಗಿ ನೀನು ಇರುವಾಗ ಬಾಳೆಲ್ಲ ಜೇನು ಕನಸೆಲ್ಲ ಹುಸಿಯಾಯಿತು. ಮಡಿಲಲ್ಲಿ ಮಗುವಾಗಿ ನಾನು ಮಮತೆಯ ಸೆಲೆಯಾಗಿ ನೀನು ಇರುವಾಗ ಬಾಳೆಲ್ಲ ಜೇನು ಕನಸೆಲ್ಲ ಹುಸಿಯಾಯಿತೇನು. ಮಡಿಲಲ್ಲಿ ಮಗುವಾಗಿ ನೀನು ಮಮತೆಯ ಸೆಲೆಯಾಗಿ ನಾನು ಇರುವಾಗ ಬಾಳೆಲ್ಲ ಜೇನು ಕನಸೆಲ್ಲ ನನಸಾಗದೇನು. ಮಡಿಲಲ್ಲಿ ಮಗುವಾಗಿ ನಾನು ತುಟಿಯಂಚಿನಲ್ಲಿ ನಜ ಮಿಂಚು ಹರಿಸಿ ಕುಡಿನೋಟದಲ್ಲಿ ನೂರಾಸ ತರಿಸಿ ತುಟಿಯಂಚಿನಲ್ಲಿ ನಜ ಮಿಂಚು ಹರಿಸಿ ಕುಡಿನೋಟದಲ್ಲಿ ನೂರಾಸ ತರಿಸಿ ಹಗಲು ಇರುಳು ಮನದಲ್ಲ ನೆಲೆಸಿ ಹಗಲು ಇರುಳು ಮನದಲ್ಲ ನೆಲೆಸಿ ದೂರ ಕೈಯಲ್ಲಿ ತೆರಳಿರುವೆ. ಮಿಗಿಲಾಗಿ ಅವನೊಬ್ಬ ಇಹನು ನಮಗೆಂದು ಕೇಳೊಂದು ತರನು. ಮಡಿಲಲ್ಲಿ ಮಗುವಾಗಿ ನಾನು ಮಮತೆಯ ಸೆಲೆಯಾಗಿ ನೀನು ಇರುವಾಗ ಬಾಳೆಲ್ಲ ಜೇನು ಕನಸೆಲ್ಲ ನನಸಾಗದೇನು. ಮಡಿಲಲ್ಲಿ ಮಗುವಾಗಿ ನಾನು
ಮಗನಾಗಿ ಅವನೋ ಬೈಹನು ನಮಗೆಂದು ಕೇಳೊಂದು ತರನು ಮಡಿಲಲ್ಲಿ ಮಗವಾಗಿ ನಾನು ಮಮತೆಯ ಸೆಲೆಯಾಗಿ ನಾನು ಇರುವಾಗ ಬಾಳೆಲ್ಲ ಏನು ಕನಸಲ್ಲ ನನಸಾಗದೇನು ಕಿಟ್ಟು ಕಿಟ್ಟು ಯಾಕಪ್ಪ ಒಂಥರ ಇದೆಯಾ? ಏನಿಲ್ಲಮ್ಮ, ಮನಸ್ಸಾಗುವ ಸರಿಯಾಗಿಲ್ಲ, ತುಂಬಾ ಬೇಜಾರಾಗ್ತದೆ. ಯಾಕಪ್ಪ ಏನಾಯ್ತು? ಏನಿಲ್ಲಮ್ಮ, ಧೈರ್ಯವಾಗಿ ಹೇಳ್ಕಿಟ್ಟು. ಹೆತ್ತ ತಾಯಿ ಹತ್ರ ಹೇಳ್ಕೊ, ಸಂಕೋಚವೇನು? ಅಮ್ಮ, ನೀವು ಯಾವಾಗ್ಲೂ ನಿಮ್ ಮನೆ ಬೆಳಬೇಕು, ಒಬ್ಬ ಸೊಸೆ ಬೇಕು, ನಿಮ್ ಜೊತೆ ಆಡೋದಕ್ಕೆ ಮೊಮ್ಮಕ್ಳು ಬೇಕು ಅಂತ ಆಸೆ ಪಡ್ತಾ ಇದ್ರಿ. ನಿಮ್ ಆಸೆ ಈಡೇರಿಸ್ಬೇಕು ಅಂತ ನಾನೊಂದು ಹುಡುಗಿನ ಪ್ರೀತಿಸ್ತೆ. ಹೌದೇನು? ಯಾರು ಆ ಹುಡುಗಿ? ಅವಳನ್ನ ನೇರವಾಗಿ ಕರ್ಕೊಂಡ್ಬಂದು ಆಶ್ಚರ್ಯವಾಗಿ ನಿಮಗೆ ತೋರಿಸ್ಬೇಕು ಅಂತ ಆಸೆ ಪಟ್ಟೆ ಅಮ್ಮ. ಮತ್ತೆ ಯಾಕೋ ಕರ್ಕೊಂಡ್ ಬರ್ಲಿಲ್ಲ? ಆದ್ರೆ ನನ್ನ ಆಸೆ ಆಕಾಂಕ್ಷೆ ಅಲ್ಲ, ನೀರಾಶೆ ಆಗೋಯ್ತು. ಯಾಕಪ್ಪ, ಅವಳು ಒಪ್ಪ ಇಲ್ವೇ? ಇಲ್ಲಮ್ಮ, ಅವಳಿಗೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿತ್ತಂತೆ. ಆ ವಿಷಯ ಇವತ್ತು ಗೊತ್ತಾಗಿತ್ತು. ನಾನ್ ಮರ್ತು ಬಿಡುತ್ತೆ ಬಿಟ್ಲಮ್ಮ. ಅವಳಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿತ್ತ? ಕೆಟ್ಟು, ನಾನು ನಿನಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿಸಿದ್ಬೇಕು. ದೇವ್ರೇ, ನನ್ನ ಕೆಟ್ಟು ಪ್ರೀತಿದ ಹುಡುಗಿ ನಮ್ ಗೀತನೇ ಆಗಿರ್ಬಾರ್ದ, ನಮ್ ಗೀತನೇ ಆಗಿರ್ಬಾರ್ದ. ಗೀತಾ, ನೀನ್ ಯಾವಾಗಲೂ ಹೀಗೆ ಮಂಕ ಕುತ್ಕೊಂಡ್ರೆ ನಮ್ಗೆಲ್ಲ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಮುಳ್ಳಿನ ಮಂಚದ ಮೇಲೆ ಮಲಗಿಸಿ ನಗ್ತಾ ಇರೋಂದ್ರೆ ಹೇಗಣ್ಣ ಸಾಧ್ಯ? ಮುಳ್ಳಿನ ಹಾಸಿಗೆ ಹೂವಿನ ಹಾಸಿಗೆ ಎಲ್ಲ ನಮ್ ನಮ್ ಭಾವನೆ ತಕ್ಕಾಗಿರುತ್ತೆ. ಈಗ ಆಗೋಯ್ತಲ್ಲ ಅಂತ ಅರ್ಥ ಕುತ್ಕೊಂಡು ಆದ ಸರಿ ಹೋಗುತ್ತೇನೋ? ನೋಡು, ನಾವು ಡ್ಯೂಟಿ ಮೇಲೆ ಪ್ರಿಕ್ಟಿಸ್ ಮಾಡ್ಕೊಂತ ಇದ್ದೀನಿ, ನೀನು ಬಾ, ಒಂದು ಚೇಂಜ್ ಇರುತ್ತೆ. ನನ್ ಮನಸ್ಸೇನು ಸರಿಯಾಗಿಲ್ಲ, ಇಲ್ಲಿ ಯಾವತ್ತ ನನ್ನ ತಂಗಿ ನನ್ನ ಮಣ್ಣ ಎಲ್ಲಿಗೋ ಕರ್ಕೊಂಡು ಹೋಗದೆ ಇರೋನು ಇವತ್ತು ಬಹಳ ಪ್ರೀತಿಯಿಂದ ಪಿಕ್ನಿಕ್ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋದ. ನನ್ಗೆ ಯಾಕೋ ಬಹಳ ಅನುಮಾನ ಬಂದ್ಬಿಟ್ಟು. ಸುರೇಶ್, ಯೋಚನೆ ಮಾಡ್ಬೇಡ. ಏನಣ್ಣ ಇದು, ಕಲ್ಯಾಣ ಮಾಡೋ ಬಗ್ಗೆ ಕರ್ಕೊಂಡು ಬಂದಿಯಲ್ಲ? ಗೀತಾ, ನಂಗೆ ತುಂಬಾ ಬೇಕಾದ್ರೆ ಒಬ್ರು ಮದ್ವೆ, ಅದಕ್ಕೋಸ್ಕರ ಬಂದೆ. ಪಿಕ್ನಿಕ್ ಸ್ಪಾಟ್ ಗೆ ಅಂದ್ರೆ? ಹಾ, ಇಷ್ಟು ದೂರ ಬಂದ್ಮೇಲೆ ಮದುವೆ ಹೋದ್ರೆ ಚೆನ್ನಾಗಿರೋದಿಲ್ಲ, ಮುಹೂರ್ತ ಮುಗಿಸ್ಕೊಂಡು ಹಾಗೆ ಪಿಕ್ನಿಕ್ ಮಾಡ್ಕೋಣ. ಬೆಳಗ್ಗೆ ಬಾಳ್ಬೇಕಾಗಿರೋ ನನ್ನ ಬಾಳಿನ ಬಾಗಲು ತೆಗೆಯೋದಿಕ್ಕೆ. ನೀವು ಹೇಳೋದು ನನಗೆ ಅರ್ಥವಾಗ್ತಾ ಇಲ್ಲ. ಅರ್ಥವಾಗೋದು ನಿನ್ನ ಮದುವೆ ನಾನು ಕಣ್ತು ಮಾಡಲು ಸಂತೋಷ ಪಡಬೇಕು ಅಂತ ಇದ್ದೀನಿ. ಚೆನ್ನಾಗಿದೆ ನೀವು ಹೇಳೋದು. ಯಾರ್ದೋ ಮದುವೆ ಕರ್ಕೊಂಡು ಬಂದು ನನ್ನ ಮದುವೆ ವಿಷಯ ಮಾತಾಡ್ತಾ ಇದ್ದೀರಲ್ಲ ಅಣ್ಣ, ನಂದು ಯಾವತ್ತೂ ಮುಗಿದೋದ್ ಕಥೆ ಅಲ್ವೇ? ಇದು ಮುಗಿದೋ ಕಥೆ ಅಲ್ಲ ಗೀತಾ, ಈಗ ತಾನೇ ಪ್ರಾರಂಭ ಆಗ್ತಾ ಇರೋ ಕಥೆ. ಇವತ್ತು ಇಲ್ಲಿ ಈಗ ನಡೀತಾ ಇರೋ ಮದುವೆ ಬೇರೆ ಯಾವುದೂ ಅಲ್ಲ. ನಿಂತು
ಯಾವತ್ತೂ ಅರಿಯದ ತಿಳಿಯ ವಯಸ್ಸಿನಲ್ಲಿ ಗೊಂಬೆ ಆಡಿಸ್ತಾರ ಮದುವೆ ಮಾಡ್ಕೊಂಡು ಆ ಗಂಡು ಗೊಂಬೆಗೋಸ್ಕರ ಜೀವನ ಪರ್ಯಂತ ಹುಡ್ಕೊಂಡು ಅಲ್ಲಿ ನೀನು ಬಾಳನೇ ಹಾಳು ಮಾಡ್ಕೋಬೋದಿದ್ಯಾ ನಾ ಅಂತ ಅಣ್ಣ ನನ್ನ ಮಾತು ಕೇಳ ಅವನಿಗೆ ಯಾರು ಮಾತಾಡಿ ಕೂತ್ಬಾರ್ದ ಗೀತಾ ಇವತ್ತು ಎರಡು ಒಂದು ತೀರ್ಮಾನ ಆಗ್ಬೇಕು ಅಣ್ಣ ನಿಮ್ಮ ಅಣ್ಣದ ಬಗ್ಗೆ ನಿನ್ನ ಚೆನ್ನಾಗುತ್ತಿದೆ ಕರ್ತವ್ಯನ ಕಾಟ ಮಾಡಿಕೊಂಡು ನಿಷ್ಠಾವಂತನಾಗಿ ಗೌರವ ಪಾಲ್ತಾ ಇದ್ದೀನಿ ನಾನು ನೀನು ಈ ಮದುವೆ ಕೊಟ್ಟಿರೋ ನನ್ನ ಗೌರವಕ್ಕೆ ಮತಿ ಬೆಳೆದ್ರೆ ಆ ಅವಮಾನ ಸೇರಿಸಿಕೊಂಡು ಖಂಡಿತ ನನ್ನ ದಿವಸ ಆಯ್ತಾ ಇರೋದಿಲ್ಲ ನನ್ನ ಗೌರವವನ್ನು ಉಳಿಸಿ ನಿನ್ನ ಪಾಲನ ಹಸಿರು ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಇದು ಚೆನ್ನಾಗಿ ಯೋಚನೆ ಮಾಡು ಸಿಕ್ಕಿದ ಸಿಕ್ಕಿದ ಪ್ಲೀಸ್ ಗೀತಾ ನಿನಗೆ ಮದುವೆ ಒಪ್ಪಿಗೆ ಆದ್ರೆ ಆ ಪಿಸ್ತೂಲ್ ಕಗಡೆ ಹಾಕಿಲ್ಲ ಅದೇ ಪಿಸ್ತೂಲ್ ನನ್ನನ್ನು ಸುಟ್ಟುಬಿಡು ಮನಸ್ಸು ಹೊಡೆದು ಮಂಟದ ಸಾಯಕ್ಕಿಂತ ಮನಸ್ಫೂರ್ತಿಯಾಗಿ ನೀನು ಕೈ ನರೆ ತಾಕೆ ಓಕೆ ಹೆಣ್ಣಿಗೆ ಜೀವನದಲ್ಲಿ ಮದುವೆ ಅನ್ನೋದು ಒಂದೇ ಸಲ ಅದು ದೈವ ನಿರ್ಣಯ ಅಂತ ಹೇಳ್ತಾರೆ ಆದರೆ ನನ್ನ ಜೀವನದಲ್ಲಿ ಸರ್ವ ಕಷ್ಟಗಳನ್ನು ನಿವಾರಿಸೋ ಸರ್ವ ಮಂಗಳೆ ಭವಾನಿ ಸರಿಯಾಗಿ ಹೀಗೆ ಅಮಂಗಳವನ್ನು ಹಾಡ್ತಾ ಇದ್ದೀಯ ಮದುವೆ ಆಗೋ ಹುಡುಗಿ ಎಲ್ಲಿದ್ದಾನೆ ಬೇರೆ ಸ್ವಾಮಿ ಮಾಣಗಣೆ ಯಾರು ಇದ್ದಾರೆ ಬಿಟ್ಟಿದ್ದಾರೆ ಎಲ್ಲ ಇದ್ದಾರೆ ಸೊ ನೀವು ಬಂದು ನಿರ್ಮಾಣ ಮಾಡಬೇಕು ಪರವಾಗಿಲ್ಲ ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಪ್ಲಾನ್ ನಾನು ಇಲ್ಲ ಅಮ್ಮ ನೀವು ಮೂರು ಜನ ಇಲ್ಲಿ ಬನ್ನಿ ಪೂಜೆ ಮಾಡಬೇಕು ಗೀತೋಪದೇಶಂ ಗೀತ ಪಾರಾಯಣಂ ಗೀತೋದ್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 ಗೀತೋದ
ಇನ್ಸ್ಪೆಕ್ಟರ್ ಕ್ಷಮಿಸಬೇಕು, ದಾರಿ ಲಾಜ್ಯನ ನನ್ನ ಕಟ್ಟಾಕ್ಬಿಟ್ರು. ವಾಟ್ ಬರಕ್ಕಾಗಿಲ್ಲ, ಈಗ ಬಂದಿರೋರು ಗೊತ್ತಿಲ್ಲ. ಹೆತ್ತ ತಾಯಿಗೂ ಒಡ ಹುಟ್ಟು ತಮ್ಮನಿಗೂ ತಿಳಿಸ್ತೆ, ಕಳ್ತನಲ್ಲಿ ಮದುವೆ ಮಾಡಕ್ ಹೋದ ನಿನಗೆ ಗೌರವದಂತೆ ಬೇರೆ ಇದೇನು?
ತಲಹಲತೆ ಮಾಡಿದ್ರೆ ಸಿಗದು ಬಿಡ್ತಿದ್ದ. ಮನೆ ಮರ್ಯಾದೆ ಮಣ್ಪಾಲ್ ಮಾಡುವಂತ ತಮ್ಮ ಹುಟ್ಟಿದಾರ ಅಂತ ಹುಡುಗ ಕುಡಿತಾ ಇದ್ದೇಮ್ಮ, ಹುಡುಗ ಕುಡಿತಾ ಇದ್ದೆ. ಹುಡುಗ ಇದ್ರೆ ತಾನೇ ಕುಡಿಯಕ್ಕೆ ಮಾತಾಡಿದ್ರೆ ಹೊಡಿತಿ. ನನಗೆ ಬುದ್ಧಿ ಹೇಳಕ್ ಬಂದ ಕುತ್ತಿಗೆ ಹೊರ ಹಾಕ್ತಿದ್ದೆ. ನಿನ್ ಜಬರ್ದಸ್ತಿ ಮಾತೆಲ್ಲ ನಿನ್ ಕೈ ಕೆಳಗಿರೋರ್ಗೆ ಕೇಳ್ತಾರೆ. ಊರ್ ರಾಜನ ಮುಂದೆ ನನ್ನ ಮಾನ ಕಳೆದಿದ್ದು ಅಲ್ದೆ ನನಗೆ ಎದುರು ಮಾತಾಡ್ತೀಯ ನೋಡು. ಈ ಮನೆಯಲ್ಲಿ ನೀನಿರ್ಬೇಕು ಇಲ್ಲ ನಾನಿರ್ಬೇಕು, ಇನ್ನೊಂದು ಕ್ಷಣ ನೀನಿದ್ರೆ ಸುಟ್ಟಾಗ್ಬಿಡ್ತೀನಿ. ನಿಮ್ಮ ಪಾಪಿ ಮಕ್ಕಳನ್ನ ತಪ್ಪಿಗೆ ನನ್ನ ಸುಟ್ಬಿಡ. ಅವ್ನ ಪಿಸ್ತೂಲ್ ಹೇಳುವ ಹೇಳಲ್ಲ. ನೀನು ಮಗ ನನ್ನ ಹೆಂಡತಿ, ಈ ರೀತಿ ಕಬ್ಬಂದು ಕುಡಿದು ಬೇರೆ ಗಂಟು ಜೊತೆ ಚಕ್ಕನಾಗ ನಾಚಿರೋನಿಗೆ ನಾಚಿಗೆ ನಿನ್ ಕ್ಲಬ್ ನಲ್ಲಿ ಡ್ಯಾನ್ಸ್ ಮಾಡಿ ಜೀವನ ನಡೆಸಿದ್ರು ನನ್ಗೆ ಗೊತ್ತಿದ್ರು ಕೂಡ ಸಮಾಜನ ಎದುರಿಸಿ ನಿಂಗೆ ಹೊಸ ಪಾಲನ್ ಕೊಡ್ಬೇಕು ಅಂತ ಹಿಂಕೊಳಿಗೆ ತಾಳಿ ಕಟ್ಟಿ ನನ್ನ ಹೆಂಡತಿಯಾಗಿ ಸ್ವೀಕರಿಸಿದೆ. ನನ್ನ ಜೀವನ ನಡೆಸಿದ್ರು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಐ ನೋ ಮೈ ವೇ ಖುಷಿ, ನಾನು ಪಿಟ್ರು ತಾಳಿಗಾದ್ರೂ ಬೆಲೆ ಕೊಡು. ಅಪ್ಪಾ ತಾಳಿ ಜನರು ಮುಂದೆ ಹೊಡೆದು ಮಾತಾಡಿದ್ಯ. ಕೇವಲ ಅಲ್ಲಿ ಕರುಳು ಕರೆದಾಗಿ ತಾಳ ಇಷ್ಟ ಅಧಿಕಾರ ಮಾತಿರೋದು ನನಗೆ ತಾಳೆ ಬೇಕಾಗಿಲ್ಲ. ಹೂವಂತೆ ಹೆಣ್ಣು ನಗುತ್ತಿರಬೇಕು, ಮನದಲ್ಲಿ ಶಾಂತಿ ತುಂಬಿರಬೇಕು, ಸಂತೋಷ ತರುವ ಸೌಭಾಗ್ಯ ಕೊಡುವ ಮನವ ಗೆಲ್ಲುವ ಬಲವ ಸುರಿವ ದೇವತೆಯಾಗಿ ಹೂವಂತೆ ಹೆಣ್ಣು ನಗುತ್ತಿರಬೇಕು. ಬಂಗಾರವಲ್ಲ ಸಿಂಗಾರ ಕಲ್ಲ ಕೊರಳಿನಲ್ಲಿ ಮೆರೆದಿರಲು ಮಾಂಗಲ್ಯವಿಲ್ಲ, ಬಂಗಾರವಲ್ಲ ಸಿಂಗಾರ ಕಲ್ಲ ಕೊರಳಿನಲ್ಲಿ ಮೆರೆದಿರಲು ಮಾಂಗಲ್ಯವಿಲ್ಲ, ಸುಮವ ಕೊಡುವ ಲತೆಗೆ ಹಸಿರೆ ಉಸಿರಾಗಿದೆ, ಗೃಹಿಣಿ ಇರುವ ಗುಡಿಗೆ ತಾಳಿ ಬೆಳಕಾಗಿದೆ, ಸಂತೋಷವೇನು ನೋವಾದರೇನು ವಿರಸ ಮರೆತು ಸರಸದಿಂದ ಬಾಳಲು ಸೊಗಸು, ಹೂವಂತೆ ಹೆಣ್ಣು ನಗುತ್ತಿರಬೇಕು, ಮನದಲ್ಲಿ ಶಾಂತಿ ತುಂಬಿರಬೇಕು, ಸಂತೋಷ ತರುವ ಸೌಭಾಗ್ಯ ಕೊಡುವ ಮನವ ಗೆಲ್ಲುವ ಬಲವ ಸುರಿವ ದೇವತೆಯಾಗಿ
ಹೂವಂತೆ ಹೆಣ್ಣು ನಗುತ್ತಿರಬೇಕು. ಆಕಾಶ ರವಿಯ ಈ ಭೂಮಿ ಗಿರಿಯ ಮರೆಯುವುದೆ ತೊರೆಯುವುದೆ ಸಂಬಂಧನೂಕಿ. ಆಕಾಶ ರವಿಯ ಈ ಭೂಮಿ ಗಿರಿಯ ಮರೆಯುವುದೆ ತೊರೆಯುವುದೆ ಸಂಬಂಧನೂಕಿ. ಬಲಿದ ಹೃದಯ ಬೆರತ ಜೀವ ಬಿಡದೆಂದಿಗೂ, ಮದುವೆ ತಂದ ಬೆಸುಗೆ ಕೆಡದು ಎಂದೆಂದಿಗೂ. ಈ ರೋಷ ತಂದ ಆವೇಶದಿಂದ ಸಹನೆ ಮರೆವೆ ಕಡೆಗೆ ಕೆಡುವೆ ಯಾತನೆ ಪಡುವೆ. ಹೂವಂತೆ ಹೆಣ್ಣು ನಗುತ್ತಿರಬೇಕು, ಮನದಲ್ಲಿ ಶಾಂತಿ ತುಂಬಿರಬೇಕು. ಸಂತೋಷ ತರುವ ಸೌಭಾಗ್ಯ ಕೊಡುವ ಮನವ ಗೆಲುವ ಬಲವ ಸುರಿವ ದೇವತೆಯಾಗಿ ಹೂವಂತೆ ಹೆಣ್ಣು ನಗುತ್ತಿರಬೇಕು. ಹಲೋ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಸ್ಪೀಕಿಂಗ್. ಇನ್ಸ್ಪೆಕ್ಟರ್, ಆ ಬ್ರಾಫೀಸ್ ಯಜಮಾನ ಇದನ್ನೆಲ್ಲ ಕಿಟ್ಟು ಅಂತ ಅವನ ಮನೆಯಲ್ಲಿ ಸ್ಮಗಳ್ ಕೂರಿಸಿದೆ. ನೀವು ತಕ್ಷಣ ಸರ್ಚ್ ಮಾಡಿದ್ರೆ ಎಲ್ಲ ಸಿಕ್ಕೋಗ್ಬಿಡುತ್ತೆ. ನೀವೇ ಮಾತಾಡೋದು. ಹಲೋ ಬಂಗ ಬಾಲ, ನೀನೀಗ್ಲೇ ಕಿಟ್ಟು ಮನೆ ಎಲೆಕ್ಟ್ರಿಕ್ ಲೈನ್ ಕಟ್ ಮಾಡಿ ಎಲೆಕ್ಟ್ರಿಷಿಯನ್ ತರ ನೀನ್ ಬಟ್ಟೆ ಹಾಕೊಂಡು ಇದ್ದೂರಿ ಮಾಡೋನ್ ಹಾಗೆ ಮನೆ ಒಳಗೆ ಹೋಗಿ ಒಡವೆಗಳನ್ನೆಲ್ಲ ಇಟ್ಟು ಬಂದ್ರು. ಓಕೆ ಬಾಲ. ಅಮ್ಮ ಅಮ್ಮ ಕಳೆದ ಹೋದಲ್ಲಿ ಫೋನ್ ಮಾಡಿರಲ್ಲ. ಹೌದಪ್ಪ. ಅಲ್ಲ ಸಿರೋ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು.
पापना स्पीकिंग किया रेवर बैंक हत्र स्मग्लिंग नड़ीता है सन सन पोलिस ऑफिस किट्टु कूड इद्द हाँ वीरप शेट्टि कूड इद्दरु हाँ सन सन पोलिस ओके ओवर ओवर ब्लैक कोब्रा व्हाट आई नेवर एक्सपेक्टेड दैट ब्लैक कोब्रा वुड हैव गॉन टू सच एन एक्सटेंट टू किल अ पुलिसमैन ಅವನ ಹೆಸರೇ ಹೇಳುವ ಕೋಬ್ರಾ ಅಂತ ಸರ್ಪಕ್ ನ್ಯಾಯ ನೀತಿಯಲ್ಲಿದೆ ಕಳ್ಳರನ್ನು ಮೋಸ ಮಾಡೋದು ಸ್ಮಗ್ಲರ್ಸ್ಗೆ ಅನ್ಯಾಯ ಮಾಡೋದು ಎಲ್ಲ ಬರೀ ನಾಟಕ ಇದೇ ಅವನ ನಿಜವಾದ ಬಣ್ಣ ಈ ಮಸ್ಟ್ ಬಿ ಅರೆಸ್ಟ್ ಆರ್ ಶಾಟ್ ಡೆಡ್ ಹಲೋ ಚೇಂಜ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಫ್ರಮ್ ಪೊಲೀಸ್ ಕ್ರೈಮ್ ಹೆಡ್ ಕ್ವಾರ್ಟರ್ಸ್ ಬೇಡಿ ಗುಡ್ ಮಾರ್ನಿಂಗ್ ಬೇಡಿ ವಜ್ರದ ವ್ಯಾಪಾರಿ ವೀರಪ್ಪ ಶೆಟ್ಟಿ ಅವರಿಗೆ ಯಾವುದೇ ಫೋನ್ ಕಾಲ್ ಬಂದರೂ ಅಥವಾ ಅವರೇ ಫೋನ್ ಮಾಡಿದ್ರು ಅದನ್ನ ಇಲ್ಲಿ ಕನೆಕ್ಟ್ ಮಾಡಿಕೊಡಿ ಓಕೆ ಈಸ್ ನಂಬರ್ ಈಸ್ 8139 ಹಲೋ ಯಾಗಪ್ಪ ವೀರಪ್ಪ ಶೆಟ್ಟಿ ಮಾತಾಡೋದು ಹಾ ವೀರಪ್ಪ ಶೆಟ್ಟಿನಾ ಏನ್ ಸಮಾಚಾರ ಆ ಡೈಮಂಡ್ ಸ್ಟಾಕ್ ಬಂದಿದೆ ಆ ರಾತ್ರಿ ಪಾರ್ಟಿಲಿ ನನ್ನ ಚಿಕ್ಕಿತ್ತು ನಿನಗೆ ಪ್ರೆಸೆಂಟ್ ಮಾಡ್ತೀನಿ ಅಂದ್ರೆ ಖಂಡಿತ ಬಂದೇ ಬರ್ತೀನಿ ಓಕೆ ಹಾ ಖಂಡಿತ ಬರಬೇಕು ಬಿ ಕೇರ್ಫುಲ್ ಮಾದಕತೆ ತುಂಬಿದೆ ಚೆಲುವು ಸೆಳೆವ ನಗು ಮತ್ತೆ
ಹರೆಯದ ಹೊಳೆಯಲ್ಲಿ ಈಜಾಡಿ ಬಂದು ಹೃದಯದ ತಾಳಕ್ಕೆ ಆವೇಗ ತಂದು ಮನದಲ್ಲಿ ಆಸೆಯ ಮೀಟು ತಯ್ಯುದು ಮಿಲನಗೆ ಕರೆಯನು ಕಣ್ಣಲ್ಲೇ ತಂದ ಈಚೆಲು ಸೆಳೆವ ನಗು ಕಂಗಳ ಹೊಳಪಿದು ಮಿಂಚಿನ ತಾರೆ ತುಟಿಗಳ ಅಂಚಲಿ ಜೇನಿನ ಧಾರೆ ಮೈಮನ ಮರೆಸುವ ರೂಪವೋ ಭವ್ಯ ಯೌವನ ಬರೆದಿಹ ಸೊಬಗಿನ ಕಾವ್ಯ ಈಚೆಲು ಸೆಳೆವ ನಗು ಬಿಂಕ ಬೆಡಗಿನ ಮೋಹಿನಿಯ ಮೋಹಕತೆ ಮಾದಕತೆ ತುಂಬಿದೆ ಚೆಲು ಸೆಳೆವ ನಗು ಇನ್ಸ್ಪೆಕ್ಟರ್ ಶ್ರೀಕಾಂತ್ ಇದಾನಲ್ಲ ಅವನೇ ಬ್ಲ್ಯಾಕ್ ಕೊಬ್ರ ಅಂತ ಎಲ್ರಿಗೂ ಹೇಳು. ಸಿಕ್ಕಲ್ಲಿ ಈಗ ನನ್ ಸಿಕ್ಕಲ್ಲಿ ನಮಗ್ ಗೊತ್ತಿಲ್ಲ ಯಾರು ನೀನು ಹೇಳ್ತೀಯೋ ಇಲ್ಲ ಏನ್ ಹೇಳ್ಬೇಕು ಯಾರು ನೀನ್ ಇಲ್ಲಿಗೆ ಯಾಕೆ ಬಂದೆ? ಐ ಆಮ್ ಇನ್ಸ್ಪೆಕ್ಟರ್ ಶ್ರೀಕಾಂತ್. ನಮ್ಮ ಹತ್ರ ನಾಟ್ಕಾಡ್ತೀಯ ನೀನು ನಾಗಪ್ಪ? ಇಷ್ಟು ದಿನಕ್ಕೆ ಇವತ್ತು ಸಿಕ್ಕಾಕೊಂಡಿದೆ ಈ ಬ್ಲ್ಯಾಕ್ ಕೋಬ್ರಾ. ವಾಟ್? ಎಸ್, ಯು ಆರ್ ಬ್ಲ್ಯಾಕ್ ಕೋಬ್ರಾ. ನಾನ್ ಸೆನ್ಸ್, ಆ ಬ್ಲ್ಯಾಕ್ ಕೋಬ್ರಾ ಹಿಡಿಬೇಕು ಅಂತಾನೆ ನಾನು ಇಷ್ಟು ಕಷ್ಟ ಪಡ್ತಾ ಇರೋದು. ಅದನ್ನೆಲ್ಲ ಹಾಳು ಮಾಡ್ಬಿಟ್ರಿ ನೀವು. ಏ ಮಿಸ್ಟರ್, ಈ ಸಾರಿ ನಮ್ ಕೈಯಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯ ಇಲ್ಲ. ನೀನು ನಾನ್ ತಪ್ಪಿಸ್ಕೊಳ್ಳೋದಿರಲಿ, ನನ್ನ ಕೈಯಿಂದ ನೀವು ತಪ್ಪಿಸ್ಕೊಳ್ಳೋ ಸಾಧ್ಯ ಇಲ್ಲ. ಮಿಸ್ಟರ್ ವೀರಪ್ಪ ಶೆಟ್ಟಿ ಬಿಡಿ ಸರ್, ಬಿಡಿ ಕ್ಷಮಿಸಿ ಸರ್, ಕ್ಷಮಿಸೋದೆಲ್ಲ ಆಮೇಲೆ. ನೋಡೋದಕ್ಕೆ ದೊಡ್ಡ ಮನುಷ್ಯರು ಧರ್ಮಾತ್ಮರು, ಮಾಡೋ ಕೆಲಸ ಎಲ್ಲ ಡೈಮಂಡ್ ಎಲ್ಲ ಪಗಡ್ ಮಾಡೋದು. ಸರಿ ಪೊಲೀಸ್ ಸ್ಟೇಷನ್ಗೆ. ಮಿಸ್ಟರ್ ಶ್ರೀಕಾಂತ್, ನಿಮ್ ತಂದೆ ಹರಕತೆ ಕೇಳ್ತಿದ್ದರು, ಇದನ್ನ ಬಿಟ್ಟೋದ್ರಂತೆ. ಹೇಳಿ ಸರ್. ಯಾರು ಕೊಟ್ಟರು? ಯಾರು? ಭಿಕ್ಷಿಕ. ಭಿಕ್ಷಿಕನ? ಓ, ಮಿಸ್ಟರ್ ಶ್ರೀಕಾಂತ್, ವಾಟ್ ಆಪನ್? ಐ ವಿಲ್ ಟೆಲ್ ಯು. ವಾಟ್ ಆಪನ್? ಟೆಲ್ ಯು. Diamonds. I have mistaken.
बंदी दूर बेरे यारू अल्ल ब्लैक कोब्रा ನಾಗಪ್ಪ ಈ ಹುಡುಗಿ ಯಾರು ಅಂತ ಗೊತ್ತೇನಪ್ಪ ಗೊತ್ತು ಎಷ್ಟು ದಿವಸದಿಂದ ಗೊತ್ತಪ್ಪ ಒಂದು ವರ್ಷದಿಂದ ಆಹಾಹಾ ಸತ್ಯ ಹರಿಶ್ಚಂದ್ರ ಎಷ್ಟು ಚೆನ್ನಾಗಿ ನಿಜ ಹೇಳ್ತಿದ್ದೀಯಪ್ಪ ಮಗಳು ಇವಳು ನಿನಗೆ ಏನಾಗಬೇಕು ನನ್ನ ಹೆಂಡತಿ ಹೆಂಡತಿ ನಮ್ಮ ಸಂಘದಲ್ಲಿರೋವರಿಗೆ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಯಾರ ಸಂಬಂಧನೂ ಇರಬಾರದು ಅಂತ ಗೊತ್ತಿಲ್ಲ ನಿನಗೆ ಗೊತ್ತು ಗೊತ್ತಿದ ಮೇಲೆ ಇವರ ಸಂಬಂಧ ಯಾಕೆ ಇಟ್ಕೊಂಡೆ ತಪ್ಪು ಮಾಡಿಬಿಟ್ಟೆ ಜೇಮ್ಸ್ ಶಿಕ್ಷೆ ಏನು ಅಂತ ಗೊತ್ತು ತಾನೆ ಬೇಡ ಜೇಮ್ಸ್ ಬೇಡ ಈ ವಿಷಯನ ಬಾಸ್ ತಿಳಿಸಬೇಡ ನಮ್ಮ ಸಂಘದ ಕಾನೂನಿಗೆ ಯಾರು ವಿರುದ್ಧವಾಗಿ ನಡೆದುಕೊಂಡ್ರು ಅವರು ಮುಗಿಸಬೇಕಾದೆ ಜೇಮ್ಸ್ ಅವನ ಹೆಂಡತಿ ಅವನೇ ಕೊಲ್ತಾನ हमोद प्रयत्न पट्रे ಯಾರಿಗೋಸ್ಕರ ಬದುಕಿರಬೇಕು ನನಗೆ ಔಷಧಿ ಬೇಡ ಏನು ಬೇಡ ಹೀಗೆ ಒಂದು ದಿನ ನಿಮ್ಮೆಲ್ಲರ ಮುಂದೆ ನಾನು ಪ್ರಾಣ ಬಿಟ್ಬಿಡ್ತೀನಿ ಅಮ್ಮ ಇನ್ನೂ ಎಷ್ಟು ದಿವಸ ನಮ್ಮನ್ನು ಹೀಗೆ ಪರೀಕ್ಷೆ ಮಾಡ್ತೀನಿ ನನ್ನ ತಂಗಿ ಆಸೆ ಪೂರೈಸೋ ಶಕ್ತಿ ಕೊಡು ಸುರೇಶ್ ಅಂತ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು ನನ್ನಿಂದ ಸಹಾಯ ಏನಪ್ಪ ಸ್ವಲ್ಪ ಈ ಫೋಟೋ ನೋಡಿ ಅಲ್ಲಿ ನಿಮ್ಮ ಮಗಳು ಗೀತಾ ನನ್ನ ಮಗ ಕಿತ್ತು ಎಲ್ಲಿ ತಪ್ಪ ಇದು ನಮ್ಮ ಮನೇಲೆ ಅತ್ತೆ ಅತ್ತೆ ಹೌದು ಅತ್ತೆ ಗೀತಾ ನನ್ನ ತಂಗಿ ನಾನು ನಿಮ್ಮ ಅಣ್ಣನ ಮಗ ಸುರೇಶ ನಿಮ್ಮ ಅಣ್ಣನ ಮಗ ನೇನೇ ಸುರೇಶ್ ಸುರೇಶ್ ಎಷ್ಟು ದೊಡ್ಡವಾಗ್ಬಿಟ್ಟಿಯೋ ಅಮ್ಮ ಹೇಗಿದ್ದಲ್ಲಪ್ಪ ಸರಿಕಂಡಿಲ್ಲ ಅತ್ತೆ ಫೋಟೋ ಇದು ಇನ್ಯಾರು ನನ್ನ ಮಗ ಕಿತ್ತು ಕಿತ್ತುನಾ
ಕಥೆ? ಇವನು ಕಿಲಾರಿ ಕಿಟ್ಟು. ಯಾಕಪ್ಪ ನನ್ ಮಗ ಕಿಲಾರಿ ತನ ಏನ್ ಮಾಡ್ದ? ಇವನ ಆಫೀಸ್ ತಲೆ ಆಗ್ತೇನೆ, ಆ ಕೆಲಸ ಮಾಡ್ತಾ ಇರೋದು. ಹೌದೇನೋ? ಹೌದು ಅತ್ತೆ, ಈಗಲೇ ಹೋಗಿ ಅಮ್ಮನ ಗೀತನ ಕರ್ಕೊಂಡು ಬಂದ್ಬಿಡ್ತೀನಿ. ಕಿಟ್ಟು ಏನಮ್ಮ ಎಂತ ಕೆಲಸ ಮಾಡ್ತಾ ಇದ್ದ? ಅಣ್ಣ ದಯವಿಟ್ಟು ನನ್ನ ಬಿಟ್ಬಿಡು. ಗೀತಾ, ಗೀತಾ, ಇಷ್ಟು ದಿವಸದಿಂದ ಯಾವ ಕಿಟ್ಟು ನೀವು ಪ್ರೀತಿಸ್ತಾ ಇದೆಯೋ ಆ ಕಿಟ್ಟುನೇ ಅಮ್ಮ ನಿನ್ ಗಂಡ. ಏನು ಅಕ್ಕನ ಕಿಟ್ಟು ಸಿಕ್ಕಿದ್ರಮ್ಮ? ನಿಜವಾಗ್ಲ ನಿಜವಾಗ್ಲಮ್ಮ, ಇದೇ ಊರ್ಲಿದ್ದಾರೆ. ಈಗ ತಾನೇ ಹೋಗಿ ನೋಡ್ಕೊಂಬ ಪಾನ ಹೋಗೋಣ. ಹೌದೇನು? ಹೌದಮ್ಮ. ಸರಿ ಗೀತಾ, ಗೀತಾಡ ನಿಮ್ಮ ಮನೆಗೆ ನೀನು ಬಂದ್ಬಿಟ್ಟಿಯಲ್ಲಮ್ಮ. ಇಲ್ಲ ಅಂತೀಯ, ನಮ್ಮ ಭಾಗದೇವ್ರು ತುಂಬಾ ದೊಡ್ಡವನಮ್ಮ. ಸೀತಾ, ನೀನು ಅವತ್ತು ನಮ್ಮ ಮನೆಗೆ ಬಂದಾಗ ಆಗಿದ್ದ ಪರಿಸ್ಥಿತಿಯಲ್ಲಿ ಹುಚ್ಚಿಯಾಗಿ ಏನೇನೋ ಮಾತಾಡಿ ನಿನ್ನ ಮನಸ್ಸು ತೋರಿಸ್ಬಿಟ್ಟೆ. ಅಯ್ಯೋ, ಹಾಗಲ್ಲ, ನಾನು ಅದನ್ನು ಯಾವತ್ತೂ ಮರೆತು. ಅಬ್ಬ, ಇವತ್ತು ನನ್ನ ಮನೆಯ ಮನ ಎರಡು ಬೆಳಗ್ತು. ಗೀತಾ, ನಿನ್ ಮೇಲೆ ಈ ಮನೆ ಜವಾಬ್ದಾರಿ ಎಲ್ಲ ನಿಂದು. ನಿನ್ ಗಂಡನ ಬೀದಿ ಬಸ್ಸನ್ನ ಸುತ್ತೋಗ್ಬಿಡದೆ ಗಟ್ಟಿಯಾಗಿ ಮುಗ್ದಾರೆ ಆಗ್ಬೇಕು. ನೀವೆಲ್ಲ ಇಲ್ಲೇ ರೀ, ನಾ ಹೋಗಿ ಬಿಟ್ಟು ಬೇಗನೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಬೇಗ ಬರ್ಬೇಕು ಅಲ್ಲ. ಏನಪ್ಪ ನಿನ್ ಕಿಟ್ಟು ಆಕ್ಸಿಡೆಂಟ್ ಆಗಿದೆ? ರಾಯ್ಲೆ, ಅದು ಯಾರೋ ಗೊತ್ತಿಲ್ಲ, ನೀವು ಬಂದ್ ಕೂಡಲೇ ಕ್ಯಾಸೆಟ್ ಅನ್ನು ನಿಮ್ ಕೈ ಕೊಡು ಅಂತ ಹೇಳಿಕೊಟ್ಟದ್ರು. ಮಿಸ್ಟರ್ ಬ್ಲ್ಯಾಕ್ ಕೋಬ್ರಾ, ನಿಮ್ಮಮ್ಮನ್ ನೀನ್ ನೋಡ್ಬೇಕಾ? ನಿನ್ನ ಗೀತನ ಹತ್ರ ಮಾತಾಡ್ಬೇಕಾ? ಅವಳ ತಾಯಿಗೋಳ್ನ ಕಾಣ್ಬೇಕಾ? ಎಲ್ಲರೂ ಸುರಕ್ಷಿತವಾಗಿ ನನ್ನ ಹತ್ರ ಇದ್ದಾರೆ. ನಿನಗಿನ್ನು 3 ಗಂಟೆ ಕಾಲ ಅವಕಾಶ ಕೊಟ್ಟಿದ್ದೀನಿ. ಅಷ್ಟರಲ್ಲಿ ನಮ್ಮಿಂದ ಲಟ್ಟಾಯಿಸಿರು ವಸ್ತುಗಳನ್ನೆಲ್ಲ ತಗೊಂಡು ಇಲ್ಲಿಂದ 45 ಮೈಲಿ ದೂರದಲ್ಲಿರೋ ವಾಟರ್ ಫಾಲ್ಸ್ ಹತ್ರ ಬಾ. ನೀನ್ ಬರದೇ ಇದ್ರೆ ನಿಮ್ಮಮ್ಮ ಎಲ್ಲರೂ ಸಫ. ನಾನು ಇಮಿಡಿಯೇಟ್ ಆಗಿ ವಾಟರ್ಫಾಲ್ ಹತ್ರ ಹೋಗ್ತಾ ಇದ್ದೀನಿ. ತಕ್ಷಣ ನೀವು ಪೊಲೀಸಿಗೆ ಫೋನ್ ಮಾಡಿ. ಹಲೋ ಮಿಸ್ಟರ್ ಗಿಟ್ಟು. ಹಲೋ ಡಾಕ್ಟರ್. ಆ ಕಡೆ ಈ ಕಡೆ ಅಲ್ಲಾಡಿದ್ರೆ ಸುತ್ತಾಕ್ಬಿಡ್ತೀನಿ. ಇನ್ಸ್ಪೆಕ್ಟರ್ ಪ್ಲೀಸ್ ಅಲೋ ಮೀ. ಇಂಪಾಸಿಬಲ್ ಮಾಡೋದಕ್ಕೆ. ಯಾಕೆ? ಪೊಲೀಸ್ ಆಫೀಸರ್ನ ಕೊಲೆ ಮಾಡಿದ್ದಕ್ಕೆ. ಇಲ್ಲ ಇನ್ಸ್ಪೆಕ್ಟರ್, ಪ್ಲೀಸ್ ಬಿಲೀವ್ ಮೀ. ಈ ಮಾತೆಲ್ಲ ಕೋರ್ಟ್ನಲ್ಲಿ. ಇನ್ಸ್ಪೆಕ್ಟರ್, ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡಿ. ಸಾಧ್ಯ ಇಲ್ಲ, ನಮ್ಮ ತಾಯಿ ಸಾವಿನ ದವಡಲ್ಲಿದ್ದಾಳೆ ಇನ್ಸ್ಪೆಕ್ಟರ್. ಪರವಾಗಿಲ್ಲ, ನಿಮ್ ತಂಗಿ ಗೀತ ಅಪಾಯದಲ್ಲಿದ್ದಾಳೆ. ಚಿಂತೆ ಇಲ್ಲ, ಅಷ್ಟೇ ಅಲ್ಲ ಇನ್ಸ್ಪೆಕ್ಟರ್, ನಿಮ್ ತಾಯಿನೂ ತೊಂದರೆಯಲ್ಲಿದ್ದಾರೆ. ನಾನು ಹೋಗೋದು ಸ್ವಲ್ಪ ಹೊತ್ತಾದ್ರೂ ಅವ್ರು ಯಾರು ಉಳಿಯೋದಿಲ್ಲ. ಇದನ್ನ ನಾನು ನಂಬುವಂತೀಯ? ಅಂದ್ರೆ ನೀವು ನನ್ನ ಬಿಡೋದಿಲ್ಲ? ನೋ ಡೌಟ್.
ಇಷ್ಟೇ ಇಲ್ಲಿ ಸರಿಯಾದ ಸಮಯಕ್ಕೆ ಬಂದ್ರಿ. ನಿಮ್ ತಾಯಿನ ಕಿತ್ತು ತಾಯಿನ ನಿಮ್ ತಂಗಿನ ರೌಡುಗಳು ಹೋಗಿದ್ದಾರೆ, ಅವ್ರು ಮೂಸೋದಕ್ಕೋಸ್ಕರವಾಗಿ ಕಿತ್ತು ಹೋಗಿದ್ದಾರೆ. ಎಲ್ಲಿಗೆ? ಅದೇ ಆ 45 ಮೈಲಿ ದೂರದಲ್ಲಿ ಇದೆಯಲ್ಲ ವಾಟರ್ ಫಾಲ್ಸು, ಅದು ಬಂದೆ ಇಲ್ಲಿ ಅಣ್ಣ. ನೀ ಯಾರನ್ನ ಹಿಂಬಾಲಿಸ್ತಾ ಇದೆಯೋ ಅವನ್ನ ಉಳ್ಸಕ್ಕೆ ಅಂತ ಅಣ್ಣ. ನಿಧಿ ಯಾಕೋ ಕೆಲಸ ಯಾವನ ಅವನು ಅಣ್ಣ? ಅವನ್ ಬೇರೆ ಯಾರು ಅಲ್ಲ ಅಣ್ಣ, ನಮ್ಮ ಗೀತನ್ ಗಡ್ಡ ಕಿಟ್ಟು ಅಣ್ಣ. ವಾಟ್ ಏನಿ ನೀವು? ಹೌದಣ್ಣ ಅಣ್ಣ, ನಂದೊಂದೇ ಒಂದ್ ಕಡೆ ಆಸೆ ನೆರವೇರಿಸ್ಕೊಡ್ತೀಯಣ್ಣ. ಏನಪ್ಪ ಅದು ಹೇಳು, ಏನೋ ಮರ್ಯಾದು ಅಣ್ಣ. ಇದೇ ತಾಳಿನೇ ಅಣ್ಣ, ಅಣ್ಣ ಗೀತಿಗೆ ಚಿಕ್ಕ ವಯಸ್ಸಲ್ಲಿ ಕಿಟ್ಟು ಕಟ್ಟಿದ್ದು, ಇದನ್ನೇ ನಾನು ಮತ್ತೆ ಅವನ ಕೈಲೇ ಕಟ್ಟಿಸ್ತೀನಿ ಅಂತ ಹಠ ಮಾಡಿದ್ದೆ ಅಣ್ಣ. ಅದನ್ನ ನೀ ನೆರವೇರಿಸ್ಕೊಟ್ಟಿಯೇನಣ್ಣ. ಸುರೇಶ್ ಸುರೇಶ್ ನಿಮ್ಮವರೆಲ್ಲ ಹೀಗೆ ಹೊಸರು ಕಟ್ಟಿ ಸಾಯ್ತಾರೆ,
ಚೆನ್ನಾಗಿ ಯೋಚನೆ ಮಾಡು. ಹಲೋ ಹಲೋ, ಹೆಡ್ ಕ್ವಾರ್ಟರ್ಸ್, ಇನ್ಸ್ಪೆಕ್ಟರ್ ಸಿಕಾಲ್ ಸ್ಪೀಕಿಂಗ್. ಮೈಸೂರಿನಿಂದ 45 ಮೈಲಿ ದೂರ ಇರೋ ವಾಟರ್ ಫಾಲ್ಸ್ ಅಂತ ಬನ್ನಿ. ಎಸ್, ಹಾ, ಓವರ್. ನೀನಾ ಬ್ಲ್ಯಾಕ್ ಕೋಬ್ರಾ? ನೀನಾ ಈ ಕಚಡ ಗೊಬ್ಬರ? ಓ, ವಯಸ್ಸು ಚಿಕ್ಕದಾದ್ರು ತುಂಬಾ ಧೈರ್ಯಶಾಲಿ, ಮುದಿ ವಯಸ್ಸಾದ್ರು ತುಂಬಾ ಮನೆ ಹಾಳ. ಯಾರ ಎದುರಿಗೆ ನಿಂತಿದ್ಯಾ ಅಂತ ಗೊತ್ತು ತಾನೆ? ಯಾರ ಹತ್ರ ಮಾತಾಡ್ತಿದ್ದಿ ಅಂತ ಗೊತ್ತು ತಾನೆ? ನಿನ್ನಂತ ಬಂಡ್ರ ಹಿಂದಿಗೆ ಮಣ್ಣು ಮುಗಿಸೋ ಗಂಡ ಇವನು, ನಿನ್ನಂತ ಪುಂಡರ ಹುಟ್ಟಡಿಸೋ ಪ್ರಚಂಡ ಇವನು. ನಿನಗಿನ್ನು ಸೊಕ್ಕ ಅಡಗಿಲ್ಲ, ಅದನ್ನ ಅಡಗಿಸೋಕೆ ಇಲ್ಲಿಗೆ ಬಂದಿರೋದು. ಮುಚ್ಚು ಬಾಯ್. ಅದನ್ನು ಮುಚ್ಚೋಕೆ ಇಲ್ಲಿಗೆ ಬಂದಿರೋದು. ಇವನ್ ತಾಯಿ ಅವರೆಲ್ಲ ಹೇಳ್ಕೊ ಮನೆ, ನಮ್ಮಿಂದ ಲೋಟೆ ಹೊಡೆದ ತಗೊಂಡೆಲ್ಲ ಏನ್ ಬಚ್ಚಿದ್ಯಾ? ನಿಮ್ಮ ಅವಮ್ಮನ ಇಟ್ಟಿದ್ದೀನಿ, ಅದೇ ಪೊಲೀಸ್ ಹತ್ರ ಭದ್ರವಾಗಿದೆ ಅಂತ ಹೇಳಿದೆ. ಒಳ್ಳೆ ಮಾತಿನ ನಿಜ ಬಗಳ್ತೀಯ, ಚಿತ್ರ ಹಿಂಸೆ ಪಟ್ಟು ಅಣು ಅಣು ಸಾಯ್ತೀಯ. ಒಳ್ಳೆ ಬದುಕು ಸಾವು ನಿರ್ಧಾರ ಮಾಡೋ ಶಕ್ತಿ ನಿಮ್ಗಿದ್ದಿದ್ರೆ ನೀನ್ಯಾಕೋ ಜನಗಳಿಗೆ ಹೆದರಿ ತಲೆ ಮರೆಸ್ಕೊಂಡು ಇಂತ ಜಗಳಿಗೆ ಹೀಗೆ ಕೊಳಿತಾ ಬಿದ್ದಿರ್ತಾ ಇದ್ದೆ? ಕಷ್ಟದಲ್ಲೂ ಸುಖದಲ್ಲೂ ನನಗೆ ಸಮಭಾಗಿಯಾಗಿರ್ತೀನಿ ಅಂತ ಮಾತು ಕೊಟ್ಟವರು, ಹತ್ತಾರು ಜನರ ಮುಂದೆ ಅಗ್ನಿ ಸಾಕ್ಷಿಯಾಗಿ ನನಗೆ ತಾಳಿ ಕಟ್ಟವರು, ಇಂಥವರು ಇಂಥವ್ರು ನಿನಗೆ ಹಾಗಮ್ಮ ಗೊತ್ತು ಅಂದ್ರೆ ನಾನೇನು ಹೇಳಿ ನಾನೇನಪ್ಪ ಹೇಳಿದ್ರೆ ನೀನು ಕಿಟ್ಟು ಕಿಟ್ಟು ಇವರು ಇವರು ಯಾಕಮ್ಮನಿಗೆಲ್ಲ ಹುಚ್ಚುಚ್ಚ ಮಾತಾಡ್ತಿದ್ದೆ? ಇಂಥ ಒಬ್ಬ ಕಟಕ ನಿನ್ನಂತ ಸಾಧ್ಯ ಕೈ ಹಿಡಿಯೋಕ್ ಸಾಧ್ಯ? ಗೋವನ್ನೇ ಕೊಂದು ತಿನ್ನೋ ರಾಜ್ಯ ಜೊತೆ ಹಸು ಸೇರೋಕ್ ಸಾಧ್ಯನ? ಹೇಳಮ್ಮ, ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಇದು ಸುಳ್ಳು ಅಂತ ಹೇಳಮ್ಮ, ಇದು ಸುಳ್ಳು ಅಂತ ಹೇಳಮ್ಮ, ಹೇಳಮ್ಮ ಇದು ಸುಳ್ಳು ಅಂತ. ಇದು ಸುಳ್ಳಾಗ್ಬಾರ್ದಾಗಿತ್ತು ಅಂತ ನನಗೂ ಅನಿಸ್ತಾ ಇದೆ. ಇಲ್ಲ ಇಲ್ಲ, ಈ ಹಾಳು ಕಣ್ಣುಗಳು ನನ್ನ ಹೃದಯ ಚಿಟ್ಟಿ ಚಿಟ್ಟಿ ನಿಜ ಹೇಳ್ತಾ ಇದೆಯಲ್ಲಪ್ಪ, ನಿಜ ಹೇಳ್ತಾ ಇದೆ. ಈ ಜನ್ಮ ಎತ್ತೋದಕ್ಕೆ ಇಂಥ ಒಬ್ಬ ಕಿರಾತಕ ಕಾರಣ ಅಂತ ಗೊತ್ತಿದ್ದಿದ್ರೆ ಯಾವತ್ತೋ ನನ್ನ ತಲೆಯನ್ನು ಕತ್ತರಿಸಿ ನಿನ್ ಪಾದದಡಿ ಬೇಕಾಗ್ತಿದ್ದೆ. ಕಿಟ್ಟು ಆಗಲ್ಬೇಡ, ಅವತ್ತು ನಾನು ಹಣದಾಸೆಗೋಸ್ಕರ ನಿಮ್ಮನ್ನೆಲ್ಲ ಕೈ ಬಿಟ್ಟೆ, ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ ಈಗ ನನಗೆ ಅರ್ಥವಾಯ್ತು. ಕ್ಷಮಿಸ್ಬಿಡು ಸೀತಾ, ನನ್ನ ಕ್ಷಮಿಸ್ಬಿಡು. ಏನ್ ಬಾ, ನಮ್ಮ ಸಂಘದ ಕಾನೂನು ಪ್ರಕಾರ ನಮಗೆ ಯಾರಿಗೂ ನಮ್ಮವರು ತಮ್ಮವರು ಅಂತ ಇರಬಾರ್ದು ಅಲ್ಲ? ಅಕಸ್ಮಾತ್ ಹಾಗಿದ್ರೆ ಅಂತವ್ರನ್ನ ನಾವೇ ನಮ್ಮ ಕೈಯಾದ ಕೊಂದ್ಬಿಡ್ಬೇಕು ಅಲ್ಲ? ತಗೊಳ್ಳಿ. ಏನು ಇವಲ್ವ ನಾಗಪ್ಪ, ಈ ಪೊಳ್ಳು ಬಿದ್ರಿಗೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ ರೀ. ನಮ್ಮವರೆಲ್ಲ ಕುಲ್ಲವಾಗಿದ್ದ ಗಂಡಿರೇ ಈಗ ನಿಮ್ ಹೆಂಡತಿ ಮುಖ ನೋಡಿದ ತಕ್ಷಣ ಹೊಡೆದೋಯ್ತೇನೋ? ನ್ಯಾಯ ಅನ್ನೋದೆಲ್ಲರಿಗೂ ಒಂದೇ ಬಾ. ಯಾಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೆ?
ಎಷ್ಟೋ ಕೊಲೆಗಳನ್ನು ಮಾಡಿ ನಿಮಗೆ ನನ್ನ ಕೊಲ್ಲಕ್ಕೆ ಅಷ್ಟೊಂದು ಸಂಕೋಡ್ತಾ ಇದೆಯಾ? ತಾಳಿ ಕಟ್ಟಿದ ಋಣಕ್ಕೆ ಒಬ್ಬ ತನ್ನ ಹತ್ತಿದ್ರು ಚಿಂತೆ ಇಲ್ಲ, ಹೆತ್ತು ಮಗನ ಎತ್ತಿ ಆರಿಸಿ ಬೆಳೆಸಿದ್ರು ಚಿಂತೆ ಇಲ್ಲ. ನನ್ನ ನನ್ನ ಮಗನ ಕೊಂದು ನಿಮ್ ರಕ್ತದ ಹತ್ತಿರಿಸ್ಕೊಳ್ಳಿ, ಕೊಂದು ಬಿಡಿ, ನಾನು ಕೊಂದು ಬಿಡಿ. ನಮ್ ಬಾಪ ಎಂಥ ಕದಿ ಮಾಡ್ಬಾರ್ದ್ಯ, ಎಷ್ಟೊಂದು ಜನ ಬಂಧುಗಳಿದ್ರು ತಮ್ ಯಾರು ಇಲ್ಲವೇನೋ ನಾಗ ನಟ್ಟಿದ್ರು. ಪ್ರಿಯನೇ ವಂಡ್ರಪ್ಪ ಬುದ್ಧಪುರ ಕಣೆ ಆದ್ರು ಬಹಳ ಬುದ್ಧಿವಂತ. ಅವತ್ತು ನನ್ನ ಹೆಂಡತಿನ ನನ್ನ ಕೈಯಾರನೆ ಕೊಲೆ ಮಾಡಿಸಿ ನೀವು ಸಂತೋಷ ಪಟ್ಟೆ, ಇವತ್ತು ನಿಮ್ಮ ಕೈಯಾರ ನಿಮ್ಮವರೆಲ್ಲರನ್ನೂ ಕೊಲೆ ಮಾಡಿ ಅವರ ತಾಯಿಯವರನ್ನು ನೋಡಿ ನಾನು ಸಂತೋಷ ಪಡಬೇಕು. ಈಗ ಹೇಗಿದ್ರು ನಮ್ಮನ್ನೆಲ್ಲ ಸಾಯಿಸ್ಬಿಡ್ತೀರಾ? ಒಂದೊಂದು ಪರ್ಸನಲ್ ರಿಕ್ವೆಸ್ಟ್. ಏನದು? ಈ ಬ್ಲಾಕ್ ಕೋಬ್ರಾ ನನ್ನ ಕೈಯಾರೆ ಸಾಯಿಸ್ಬೇಕು. ನನ್ನ ತಮ್ಮ ನನ್ನ ಕೈಯಾರೆ ಸಾಯೋದಿಕ್ಕೆ ಇವನೇ ಕಾರಣ. ಇವನು ಬೇರೆ ಕೈ ಸಾಯೋದಕ್ಕೆ ಆಗ್ಬಿಡೋದಿಲ್ಲ. ಹೌದಮ್ಮ, ನಮ್ ಸುರೇಶ್ ಅಣ್ಣ ಅಕಸ್ಮಾತ್ ತಾಳೆ ಕುಂದ್ಬಿಟ್ಟೆ ಅಮ್ಮ. ಇನ್ಸ್ಪೆಕ್ಟರ್ ಶ್ರೀಕಾಂತ ನಾನೇ ಕೊಲ್ಬೇಕು. ಇವತ್ತಿ ನಾಗರಾವ್ ಸಾಯಿತು ಆ ಮುಂಕ್ಸಿ ಸಾಯ್ತು ನೋಡಿ. ವೆರಿ ಗುಡ್, ವೆರಿ ಗುಡ್. ಈಗ ನಿಮ್ಮಿಬ್ಬರು ತಾಕತ್ತೆ ಎಷ್ಟಿದೆಯೋ ನೋಡಿ ಬೇಡ. ಈಗ ನಾವು ಇಬ್ರು ಒಂದಾದ್ರೆ ನಮ್ಮ ಸಂಸಾರನ ಉಳಿಯುತ್ತೆ, ಈ ದ್ರೋಹಿಗಳನ್ನ ಹಿಡಿಬಹುದು. ಏನಂತೀಯ? ಓಕೆ. Thank you.
ಯಾವನಾದ್ರೂ ಕದಲಿದ್ರೆ ನಿಮ್ ಬಾಸ್ ಪಾಲ ಇಲ್ಲಿಂದ ಕದಲು ಬಿಡುತ್ತೆ. ಬೇಗ ಹೋಗಾಗ ತಗೊಂಬನ್ನಿ. ಕಮಾನ್ ಪೂರನ್ ಮಕ್ಕಳ ಹಗ್ಗ ತಗೊಂಬಂದ್ರು. ಹಗ್ಗ ಕೆಳಗಡೆ ಇದಾರಲ್ಲ ಅವ್ರಿಗೆ ಹಾಕು. ಹಗ್ಗ ತಗೊಂಡ್ ಬಾ ಇಲ್ಲಿ. ಎಲ್ಲರಿಗೂ ಸೇರಿಸ್ಕೊಳ್ತಾರೆ. ನೀವು ನಡೆಯಿರಿ ಸರ್. ಕರ್ತವ್ಯದಲ್ಲಿ ನಾನು ಗೆದ್ದೆ, ಆದರೆ ಮನುಷ್ಯತ್ವದಲ್ಲಿ ನೀನು ಗೆದ್ದೆಪ್ಪ. ನಾನು ಸೋತೆ. ನೀವಿಬ್ರು ಚಿಕ್ಕಂದಿನ ಮದುವೆ ಆದರೆ ಮತ್ತೆ ಒಬ್ರಿಗೊಬ್ರು ಗೊತ್ತಿಲ್ಲದೆ ಎಲ್ಲೋ ಬೆಳೆದ್ರಿ. ಮತ್ತೆ ಒಂದ ಕಿಟ್ಟು ಸಾರಿ ಮಿಸ್ಟರ್ ಕಿರಾಣಿ ಕಿಟ್ಟು, ನೀವೆಷ್ಟೋ ವೇಷ ಹಾಕಿದ್ದೀರಾ, ಎಷ್ಟೋ ಜನ ಮೋಸ ಮಾಡಿದ್ದೀರಾ. ಆದ್ರೆ ನನ್ನ ತಂಗಿನ ಮಾತ್ರ ನೀವು ಮೋಸ ಮಾಡೋಕ್ಕಾಗಲಿಲ್ಲ. ಹೌದು ಸರ್, ನೀವು ಇನ್ಸ್ಪೆಕ್ಟರ್. ಆದ್ರೆ ನಿಮ್ಮ ತಂಗಿ ನನ್ನ ಲೈಫ್ನಲ್ಲಿ ಸಿಐಡಿ ಇನ್ಸ್ಪೆಕ್ಟರ್ ಬರದೇ ಇದ್ರೆ ಸರ್.